Good morning everyone. Today in this class I am about to teach you class 9 science, first chapter, matter in our surroundings. So matter, so this is the definition of the matter. Matter is everything in this universe that is made up of material is called as matter. ನೋಡಿ, ನಿಮ್ಮ ಸುತ್ತಮುತ್ತ ಏನೇನು ವಸ್ತುಗಳಿರುತ್ತೆ, ಏನೇನು ಒಂದು ಟೇಬಲ್ ಇರ್ಬೋದು ಅಥವಾ ಒಂದು ಬಾಟಲ್ ಇರ್ಬೋದು ಅಥವಾ ಒಂದು ಫ್ಯಾನ್ ಇರ್ಬೋದು, ಇದೆಲ್ಲ ಕೂಡ ಒಂದು ಮ್ಯಾಟರಿಂದ ಆಗಿರುತ್ತೆ ಅಥವಾ ಏನಾದರೂ ಒಂದು ಎಕ್ಸಿಸ್ಟೆನ್ಸಲ್ಲಿರುವಂಥ ಒಂದು ವಸ್ತುವಿಂದ ಆಗಿರುತ್ತೆ, ಅದನ್ನು ನಾವು ಮ್ಯಾಟರ್ ಅಂತ ಕರಿತೀವಿ. ಈ ಮ್ಯಾಟರ್ಗೆ ಪ್ರಾಪರ್ಟೀಸ್ ಏನು? ಒಂದು ಮ್ಯಾಟರ್ ಅಂತ ಯಾವಾಗ ಗೊತ್ತಾಗುತ್ತೆ? ಇದು ಏನಾದರೂ ಒಂದು ಪ್ರಾಪರ್ಟೀಸ್ ಇರಬೇಕು. ಎರಡು ರೀತಿ ಪ್ರಾಪರ್ಟೀಸ್ ಬರುತ್ತೆ, ಒಂದು ಬಂದು ಫಿಸಿಕಲ್ ಪ್ರಾಪರ್ಟೀಸ್, ಇನ್ನೊಂದು ಬಂದು ಕೆಮಿಕಲ್ ಪ್ರಾಪರ್ಟೀಸ್ ಅಂತ. ಇಲ್ಲಿ ಬಂದು ಈ ಚಾಪ್ಟರಲ್ಲಿ ನಾವು ಬರೀ ಫಿಸಿಕಲ್ ಪ್ರಾಪರ್ಟೀಸ್ ಬಗ್ಗೆ ಮಾತ್ರ ನೋಡ್ತೀವಿ. ಕೆಮಿಕಲ್ ಪ್ರಾಪರ್ಟೀಸ್ ಬಗ್ಗೆ ನೆಕ್ಸ್ಟ್ ಲೆಸನ್ಸಲ್ಲಿ ನಿಮಗೆ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಪ್ರಾಪರ್ಟೀಸ್ ಆಫ್ ಮ್ಯಾಟರ್. ಸಿ, ಮ್ಯಾಟರ್ ಈಸ್ ಎನಿಥಿಂಗ್ ವಿಚ್ ಆಕ್ಯುಪೈಸ್ ಮಾಸ್ ಆ್ಯಂಡ್ ಹ್ಯಾವ್ ಆ್ಯಂಡ್ ಆಕ್ಯುಪೈಸ್ ಸ್ಪೇಸ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಏನು ಮ್ಯಾಟರ್ ಅಂತ ಹೇಳಿದ್ರೆ, ಯಾವುದಕ್ಕೆ ಆಗಲಿ ಒಂದು ವಸ್ತುಗೆ ಅಥವಾ ಒಂದು ಥಿಂಗ್ಗೆ, ಯಾವುದಾದ್ರು ಒಂದು ಎಕ್ಸಿಸ್ಟೆನ್ಸಲ್ಲಿರುವಂಥ ಒಂದು ವಸ್ತುಗೆ ಮಾಸ್ ಇರಬೇಕು ಅಥವಾ ವೆಯ್ಟ್ ಇರಬೇಕು, ತೂಕ ಮಾಡುವಂಥ ಇಷ್ಟು ಗ್ರಾಮ್ ಅಥವಾ ಇಷ್ಟು ಕೆಜಿ ಅಂತ ವೆಯ್ಟ್ ಇರಬೇಕು, ಅದು ಮ್ಯಾಟರ್ ಆಗಿರುತ್ತೆ. ಮತ್ತು ಒಂದು ಸ್ಪೇಸ್ ಆಕ್ಯುಪೈ ಮಾಡ್ಕೊಬೇಕು. ಫಾರ್ ಎಕ್ಸಾಂಪಲ್, ನಾನು ಇಲ್ಲೊಂದಿರೋ ಪೆನ್ನ ಒಂದು ಜಾಗದಲ್ಲಿ ಇಡ್ತಾ ಇದ್ದೀನಿ ಅಂದರೆ, ಆ ಅಷ್ಟು ಜಾಗದಲ್ಲಿ ಆ ಪೆನ್ನು ಆ ಸ್ಪೇಸ್ನ ಆಕ್ಯುಪೈ ಮಾಡ್ಕೊಂಡಿರುತ್ತೆ, ಅದು ಮ್ಯಾಟರ್ ಆಗಿರುತ್ತೆ. ಎರಡು ಕ್ರೈಟೀರಿಯಾನ ಮೀಟ್ ಆಗಿರಬೇಕಾಗುತ್ತೆ. ಮತ್ತು ಈಚ್ ಮ್ಯಾಟರ್ ಈಸ್ ಅ ಕಲೆಕ್ಷನ್ ಆಫ್ ಟೈನಿ ಪಾರ್ಟಿಕಲ್ಸ್. ತುಂಬ ಚಿಕ್ಕ ಚಿಕ್ಕ ಪಾರ್ಟಿಕಲ್ಸ್ ಎಲ್ಲ ಸೇರಿ ಮ್ಯಾಟರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಒಂದು ವುಡನ್ ಪೀಸ್ ತೊಗೊಳ್ಬೋದು. ಆ ವುಡನ್ ಪೀಸ್ ಯಾವ ಥರ ರೆಡಿ ಆಗಿರುತ್ತೆ ಅಂದರೆ, ಚಿಕ್ಕ ಚಿಕ್ಕ ವುಡನ್ ಫೈಬರ್ಸಿಂದ ಎಲ್ಲ ಸೇರಿ ಒಂದು ಕಡೆ ಕಂಪ್ರೆಸ್ ಆಗಿ ಅದು ರೆಡಿ ಆಗಿರುತ್ತೆ. ಇದೇ ರೀತಿ ಆ ವುಡನ್ ಫೈಬರ್ ಇಂಡಿವಿಜುವಲ್ ತೊಗೊಂಡ್ರೂ ಕೂಡ ಅದರಲ್ಲೂ ಎಷ್ಟೊಂದು ಪಾರ್ಟಿಕಲ್ಸ್ ಇರುತ್ತೆ, ಅವೆಲ್ಲ ಕಂಪ್ರೆಸ್ ಆಗಿ ಅದೆಲ್ಲ ಒಂದು ಕಡೆ ಸೇರಿ ಒಂದು ಮ್ಯಾಟರ್ ಅಂತ ಕ್ರಿಯೇಟ್ ಆಗಿರುತ್ತೆ. ನೆಕ್ಸ್ಟ್ ಏನು ಪ್ರಾಪರ್ಟೀಸ್ ಅಂತ ಹೇಳಿದ್ರೆ, ಪಾರ್ಟಿಕಲ್ಸ್ ಆರ್ ಕಂಟಿನ್ಯೂಸ್ಲಿ ಮೂವಿಂಗ್. ಈ ಪಾರ್ಟಿಕಲ್ಸ್ ಬಂದು ಕಂಟಿನ್ಯೂಸ್ ಆಗಿ ಮೂವ್ ಆಗ್ತಾ ಇರುತ್ತೆ. ಏನಿದು ಕಂಟಿನ್ಯೂಸ್ ಆಗಿ ಮೂವ್ ಆಗ್ತಾ ಇರುತ್ತೆ ಅಂತ ಹೇಳಿದ್ರೆ, ಓಕೆ, ನಾನು ಇಲ್ಲಿ ಪೆನ್ ಇಟ್ಟಿದ್ದೀನಿ, ಈ ಪೆನ್ ಕಂಟಿನ್ಯೂಸ್ ಆಗಿ ಮೂವ್ ಆಗ್ತಾ ಇರುತ್ತಾ ಅಂತ ಕೇಳ್ಬೋದು ನೀವು. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ, ಪಾರ್ಟಿಕಲ್ಸ್ ಅನ್ನೋದು ಕಂಟಿನ್ಯೂಸ್ ಆಗಿ ಮೂವ್ ಆಗ್ತಾನೆ ಇರುತ್ತೆ, ವೆದರ್ ಇಟ್ ಬಿ ಎ ಸಾಲಿಡ್, ಲಿಕ್ವಿಡ್ ಆರ್ ಗ್ಯಾಸ್, ಮೂರರಲ್ಲೂ ಮೂವ್ ಆಗ್ತಾ ಇರುತ್ತೆ. ಇದಕ್ಕೆ ನಿಮಗೊಂದು ಸಿಮ್ಯುಲೇಷನ್ ಇದೆ, ಆ ಸಿಮ್ಯುಲೇಷನಲ್ಲಿ ಎಕ್ಸಾಂಪಲ್ ಕೊಡ್ತೀನಿ. ಇದು ನೆಕ್ಸ್ಟ್ ಬರುತ್ತೆ ಸಿಮ್ಯುಲೇಷನ್, ನಾನು ಹೇಳ್ಕೊಡ್ತೀನಿ. ಆದರೆ ಈಗ ಜಸ್ಟ್ ನಿಮ್ಗೆ ಸಾಲಿಡ್ ಸ್ಟೇಟ್ ಬಗ್ಗೆ ತಿಳ್ಕೊಳ್ಳಿ, ಯಾಕಂದರೆ ಕನ್ಫ್ಯೂಸ್ ಆಗ್ತೀರಾ ಅಂತ. ನೋಡಿ, ಇಲ್ಲಿರೋಂಥ ಸಾಲಿಡ್ ಇದೆ, ಇದು ನಿಯಾನ್, ಆರ್ಗಾನ್, ಆಕ್ಸಿಜನ್, ಇದೆಲ್ಲ ಕೂಡ ಸಾಲಿಡ್ಸ್ ಆಗಿದೆ. ಸಾಲಿಡ್ ಆಗಿದ್ದಾಗ ಇದು ಒಂದೇ ಕಡೆ ಇರುತ್ತೆ, ಮೂವ್ ಆಗ್ತಾ ಇರಲ್ಲ. ಆದರೆ ಇದರೊಳಗಿರೋ ಪಾರ್ಟಿಕಲ್ಸ್ ಮಾತ್ರ ವೈಬ್ರೇಟ್ ಆಗ್ತಾನೆ ಇರುತ್ತೆ. ಅದರಿಂದ ಈ ಪ್ರಾಪರ್ಟೀಸಲ್ಲಿ ಇದು ಕೂಡ ಒಂದು. ನೆಕ್ಸ್ಟ್, ಫಿಸಿಕಲ್ ನೇಚರ್ ಆಫ್ ಮ್ಯಾಟರ್. ಏನು ಫಿಸಿಕಲ್ ನೇಚರ್ ಏನಿದೆ ಮ್ಯಾಟರ್ಗೆ ಅಂತ ಹೇಳಿದ್ರೆ, ದಿ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಆರ್ ವೆರಿ ಟೈನಿ. ಈ ಪಾರ್ಟಿಕಲ್ಸ್ ತುಂಬ ಚಿಕ್ಕದಿರುತ್ತೆ. ಈ ತುಂಬ ಚಿಕ್ಕದು ಯಾವುದು ಅಂದರೆ, ನಿಮ್ಮ ಕಣ್ಣು ಕೂಡ ಕಾಣಿಸಲ್ಲ, ಅಷ್ಟು ಚಿಕ್ಕದಿರುತ್ತೆ. ಮತ್ತು ದಿ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಹ್ಯಾವ್ ಸ್ಪೇಸ್ ಬಿಟ್ವೀನ್ ದೆಮ್. ಫಾರ್ ಎಕ್ಸಾಂಪಲ್ ನೋಡಿ, ಈ ಮ್ಯಾಟರ್ ಮಧ್ಯದಲ್ಲಿ ಈಗ ಸಾಲಿಡ್ ನೋಡ್ಬೋದು, ಇದು ಒಂದು ಕಬ್ಬಿಣ ಥರ ಅಂದ್ಕೊಳ್ಳಿ. ಅಥವಾ ನಿಮಗೆ ಇನ್ನೂ ಈಸಿಯಾಗಿ ಗೊತ್ತಾಗಬೇಕಂದ್ರೆ, ವಾಟರಲ್ಲಿ ಸಾಲಿಡ್, ವಾಟರ್ ಒಂಚೂರು ಫ್ರೀ ಫ್ರೀ ಆಗೇ ಇರುತ್ತೆ, ಅದು ಬೇರೆದು. ಫಾರ್ ಎಕ್ಸಾಂಪಲ್, ಕಬ್ಬಿಣ ತೊಗೊಳ್ಳಿ, ಈ ಏನು ಈ ಟೀಲ್ ಕಲರಲ್ಲಿ ಪಾರ್ಟಿಕಲ್ಸ್ ಇದೆ, ಅದ್ರ ಮಧ್ಯದಲ್ಲಿ ನಿಮ್ಗೆ ಕೂಡ ಒಂದು ಸ್ವಲ್ಪ ಸ್ಪೇಸ್ ಕಾಣಿಸುತ್ತೆ. ಈ ರೀತಿ ಪ್ರತಿಯೊಂದರಲ್ಲೂ ಸ್ಪೇಸ್ ಇದ್ದೇ ಇರುತ್ತೆ. ಪಾರ್ಟಿಕಲ್ಸ್ ಆಫ್ ದ ಮ್ಯಾಟರ್ ಹ್ಯಾವ್ ಸ್ಪೇಸ್ ಬಿಟ್ವೀನ್ ದೆಮ್. ದಿ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಆರ್ ಕಂಟಿನ್ಯೂಸ್ಲಿ ಮೂವಿಂಗ್. ನಾನು ಅವಾಗ ಹೇಳಿದ್ನಲ್ಲ, ಇದು ಕಂಟಿನ್ಯೂಸ್ ಆಗಿ ಮೂವ್ ಆಗ್ತಾನೆ ಇರುತ್ತೆ. ನೋಡಿ, ವೈಬ್ರೇಟ್ ಆಗ್ತಾ ಇದೆ. ನೀವು ಅದೇ ಲಿಕ್ವಿಡ್ ತೊಗೊಂಡ್ರಿ ಅಂದ್ರೂ ಸ್ವಲ್ಪ ಜಾಸ್ತಿ ಮೂವ್ ಆಗುತ್ತೆ, ಗ್ಯಾಸ್ ತೊಗೊಂಡ್ರೆ ಫುಲ್ ಮೂವ್ ಆಗುತ್ತೆ. ನೆಕ್ಸ್ಟ್, ದಿ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಅಟ್ರ್ಯಾಕ್ಟ್ ಈಚ್ ಅದರ್. ಏನಂತ ಹೇಳಿದ್ರೆ, ಒಂದು ಪಾರ್ಟಿಕಲ್ನ ಇನ್ನೊಂದು ಪಾರ್ಟಿಕಲ್, ಫಾರ್ ಎಕ್ಸಾಂಪಲ್ ಒಂದು ನಿಯಾನ್ ಎಲಿಮೆಂಟ್ ಅಥವಾ ಒಂದು ನಿಯಾನ್ ಪಾರ್ಟಿಕಲ್ನ ಇನ್ನೊಂದು ನಿಯಾನ್ ಪಾರ್ಟಿಕಲ್ ಅಟ್ರ್ಯಾಕ್ಟ್ ಮಾಡ್ತಾನೆ ಇರುತ್ತೆ. ಇದು ನೀವು ಇನ್ನೊಂದು ಸಿಮ್ಯುಲೇಷನ್ ಇದೆ, ಇದರಲ್ಲೇ ಇದು ನೋಡ್ಬೋದು ನೀವು. ನಾವು ಈ ಥರ ದೂರ ಇಟ್ಟರೂ ಕೂಡ ಅಟ್ರ್ಯಾಕ್ಟ್ ಮಾಡ್ತಾ ಇರುತ್ತೆ, ಇದು ನಡೀತಾನೆ ಇರುತ್ತೆ. ನೆಕ್ಸ್ಟ್ ಬಂದು ಈ ಒಂದೊಂದು ಪ್ರಾಪರ್ಟೀಸ್ನ ನಾನು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ದಿ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಆರ್ ವೆರಿ ಟೈನಿ, ಅಂದರೆ ತುಂಬ ಚಿಕ್ಕದಿದೆ ಅಂತ. ಫಾರ್ ಎಕ್ಸಾಂಪಲ್, ಇದು ನಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಎಷ್ಟು ಚಿಕ್ಕದಿದೆ ಅಂತ, ಒಂದು ಆ್ಯಕ್ಟಿವಿಟಿ ಇದೆ, ನಿಮ್ಮ ಟೆಕ್ಸ್ಟ್ ಬುಕ್ಸಲ್ಲಿ ಕೂಡ ಇದೆ ಆ್ಯಕ್ಟಿವಿಟಿ ಇದೆ, ಅದನ್ನು ನೋಡ್ಬೋದು ನೀವು. ಒಂದು ಎರಡು ಮೂರು ಕ್ರಿಸ್ಟಲ್ಸ್ ಬರುತ್ತೆ, ಪೊಟ್ಯಾಷಿಯಂ ಪರ್ ಮ್ಯಾಂಗನೇಟ್ ಅಂತ ಹೇಳಿಬಿಟ್ಟು. ಆ ಎರಡು ಮೂರು ಕ್ರಿಸ್ಟಲ್ ಸಣ್ಣ ಒಂದು ಸಕ್ಕರೆ ಕಾಳಷ್ಟು ದಪ್ಪ ಇರುತ್ತೆ ಅದು, ಅದನ್ನ ಒಂದು 100 ml ವಾಟರ್ ಒಳಗೆ ಹಾಕಿ, ಒಂದು ಬೀಕರ್ ಒಳಗೆ, ನೋಡಿ ಇಲ್ಲಿ ಈ ಥರ ಹಾಕ್ಬಿಟ್ಟು, ಆಮೇಲೆ ಈ 100 ml ನೀವು ತೆಗೆದುಬಿಟ್ಟು 10 ml ಅಷ್ಟು ಸೊಲ್ಯೂಷನ್ನ ತೊಗೊಂಡು ನೆಕ್ಸ್ಟ್ ಇದಕ್ಕೆ ಹಾಕಿ, ನೆಕ್ಸ್ಟ್ ಇದರಿಂದ ಬಂದುಬಿಟ್ಟು ಮತ್ತೆ 10 ml ತೊಗೊಂಡು ಮತ್ತೆ ಇನ್ನೊಂದು ಸೊಲ್ಯೂಷನ್ಗೆ ಹಾಕಿ, ಇನ್ನೊಂದು ನೀರಿನ ಬೀಕರಿಗೆ. ಈ ರೀತಿ ಆಗ್ತಾ ಹೋಗ್ತಾ ಇದ್ದಾಗೆ ನೀವು ಏನು ನೋಡ್ಬೋದು, ಫಾರ್ ಎಕ್ಸಾಂಪಲ್ ಫಸ್ಟ್ ನೀವು ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಹಾಕಿರ್ತೀರಲ್ಲ ಕ್ರಿಸ್ಟಲ್ಸ್ ಹಾಕಿರೋಂಥ ನೀರಲ್ಲಿ,
ಫುಲ್ ಡಾರ್ಕ್ ಕಲರ್, ಬ್ಲೂ ಕಲರ್, ಡಾರ್ಕ್ ಬ್ಲೂ ಕಲರಲ್ಲಿ ಇರುತ್ತೆ. ಆಮೇಲೆ ನೀವು ನೆಕ್ಸ್ಟ್ ಕಲರ್ ಆಗಿ ಅದರಿಂದ 10 ml ಇನ್ನೊಂದರಲ್ಲಿ, ಅದರಿಂದ 10 ml ಇನ್ನೊಂದರಲ್ಲಿ ಆ ಥರ ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದಾಗೆ ನಿಮಗೆ ಅದರದ್ದು ಕಲರ್ಸ್ ಡಿಮ್ ಆಗ್ತಾ ಇರುತ್ತೆ. ಆದರೂ ಕೂಡ ನಿಮಗೆ ಆ ಕಲರ್ ಅಲ್ಲಿ ಇದ್ದೇ ಇರುತ್ತೆ. ನೆಕ್ಸ್ಟ್, ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಹ್ಯಾವ್ ಸ್ಪೇಸ್ ಬಿಟ್ವೀನ್ ದಮ್. ನನ್ನ ಸ್ಪೇಸ್ ಇರುತ್ತೆ ಅಂತ ಹೇಳಿದ್ನಲ್ಲ, ಇದು ಅರ್ಥ ಆಗಬೇಕು ಅಂದರೆ ನೀವೇನು ಮಾಡಬೇಕು, ಫಾರ್ ಎಕ್ಸಾಂಪಲ್ ಒಂದು ಗ್ಲಾಸಲ್ಲಿ ನೀರು ತಗೊಳ್ಳಿ, ಇಲ್ಲ ಪಿಕ್ಚರ್ ಇದೆಲ್ಲ ಇದೆಯಲ್ಲ ಈ ಥರ ನೀರು ತಗೊಳ್ಳಿ, ನೀರು ತೊಗೊಂಡು ಅದರಲ್ಲಿ ಒಂದು ಸ್ಪೂನಲ್ಲಿ ಇರೋಂಥ ಸಕ್ಕರೆ ಅಥವಾ ಉಪ್ಪನ್ನ ತೊಗೊಂಡು ಅದರಲ್ಲಿ ಒಂದು ಸ್ಪೂನಷ್ಟು ಹಾಕ್ಬಿಟ್ಟು ಫುಲ್ ಕರಗಿಸ್ರಿ. ಅದರಲ್ಲಿ ನಿಮಗೆ ಮತ್ತೇನಾದರೂ ನಿಮ್ಮ ಸ್ಪೂನಲ್ಲಿರೋಂಥ ಪಾರ್ಟಿಕಲ್ಸಲ್ಲಿ ಹೋಗಿ ಏನೋ ಆಗಿದೆ, ರಿಯಾಕ್ಟ್ ಆಗಿದೆ ಅಂತ ಡೌಟ್ ಇತ್ತಂದರೆ ನೀವೊಂದು ಗ್ಲಾಸ್ ರಾಡ್ ತೊಗೊಂಡು ಅದನ್ನು ಫುಲ್ ಡಿಸಾಲ್ವ್ ಮಾಡ್ಬೋದು. ಆ ಡಿಸಾಲ್ವ್ ಮಾಡಿದ್ಮೇಲೆ ನೋಡ್ಬೋದು ನಿಮಗೆ, ಫಾರ್ ಎಕ್ಸಾಂಪಲ್ ವಾಟರ್ ಲೆವೆಲ್ ಏನಿತ್ತು ಮೊದಲು, ಏನಿತ್ತು ವಾಟರ್ ಲೆವೆಲ್, ಅದಕ್ಕೂ ಇವಾಗ ಶುಗರ್ ಆ್ಯಡ್ ಮಾಡಿದ್ಮೇಲೆ ಇದ್ದಿದ್ದಂಥ ವಾಟರ್ ಲೆವೆಲ್ಗೂ ಯಾವುದೇ ರೀತಿ ಚೇಂಜ್ ಇಲ್ಲ. ಅದರ ಅರ್ಥ ಏನು, ಇಲ್ಲಿ ಈ ಒಂದು ಫಾರ್ ಎಕ್ಸಾಂಪಲ್ ಲಿಕ್ವಿಡ್ ಮಧ್ಯದಲ್ಲಿ ಇಲ್ಲಿ ಏನು ಪಾರ್ಟಿಕಲ್ಸ್ ಇದೆ, ನಾನು ವಾಟರೇ ತೋರಿಸ್ತೀನಿ, ಈ ಪಾರ್ಟಿಕಲ್ಸ್ ಮಧ್ಯದಲ್ಲಿ ಏನು ಗ್ಯಾಪ್ ಇದೆ ಆ ಗ್ಯಾಪಲ್ಲಿ ಸಕ್ಕರೆ ಮತ್ತು ಉಪ್ಪೆಲ್ಲ ಹೋಗಿ ಸೇರ್ಕೊಳ್ತಾ ಇದೆ. ನೆಕ್ಸ್ಟ್, ದ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಆರ್ ಕಂಟಿನ್ಯೂಸ್ಲಿ ಮೂವಿಂಗ್. ಇದನ್ನು ನಿಮ್ಗೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಏನು ಮಾಡ್ಬೋದು, ಫಾರ್ ಎಕ್ಸಾಂಪಲ್ ಒಂದು ಗ್ಲಾಸಲ್ಲಿ ನೀರು ತೊಗೊಳ್ಬೋದು, ಒಂದು ಗ್ಲಾಸಲ್ಲಿ ಅದನ್ನ ಹಂಗೆ ಇಟ್ಬಿಟ್ಟು ಒಂದೇ ಒಂದು ಡ್ರಾಪ್ ವಾಟರ್ ಹಾಕಿದ್ರೆ ಅದರಲ್ಲಿ ಅಂತ ಹೇಳಿದ್ರೆ ಆ ಡ್ರಾಪ್ ಎಷ್ಟು ನಿಧಾನಕ್ಕೆ ಮೂವ್ ಆಗಿ ಎಲ್ಲ ಕಡೆ ಇಂಕ್ ಅನ್ನೋದು ಸ್ಪ್ರೆಡ್ ಆಗುತ್ತೆ ಅಂದ್ಬಿಟ್ಟು ನೀವು ನೋಡ್ಬೋದು. ಈ ರೀತಿ ನೀವು ಬೇಕಾದರೆ ಒಂದು ವಾಟರಲ್ಲಿ ರೆಡ್ ಇಂಕ್, ಒಂದು ವಾಟರಲ್ಲಿ ಬ್ಲೂ ಇಂಕು ಈ ಥರ ಎಲ್ಲ ಹಾಕ್ಬಿಟ್ಟು ನೀವು ಚೆಕ್ ಮಾಡಿ ನೋಡ್ಬೋದು. ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಟರ್ ಮಿಕ್ಸ್ ಆಗೋದನ್ನು ಬಂದು ಡಿಫ್ಯೂಷನ್ ಅಂತ ಕರಿತೀವಿ. ಅಂದರೆ ಏನು, ಒಂದು ಲಿಕ್ವಿಡಲ್ಲಿ ಇನ್ನೊಂದು ಲಿಕ್ವಿಡ್ನ ಮಿಕ್ಸ್ ಮಾಡಿದ್ರೆ ಆ ಲಿಕ್ವಿಡ್ ಸ್ಪ್ರೆಡ್ ಆಗೋದನ್ನು ನಾವು ಡಿಫ್ಯೂಷನ್ ಅಂತ ಕರಿತೀವಿ. ಇದು ಬಯಾಲಜಿಯಲ್ಲೆಲ್ಲ ಬರುತ್ತೆ ಈ ಕಾನ್ಸೆಪ್ಟು, ಜಸ್ಟ್ ಇದು ಒಂದು ಗ್ಲಾನ್ಸ್ ಮಾಡ್ಕೊಳ್ಳಿ ಅಷ್ಟೇ. ಈಗ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಅಟ್ರಾಕ್ಟ್ ಈಚ್ ಅದರ್. ನೋಡಿ, ಏನಂದರೆ ಇದಕ್ಕೊಂದು ಆ್ಯಕ್ಟಿವಿಟಿ ಇದೆ, ಇದನ್ನು ಅರ್ಥ ಆಗಬೇಕು ಅಂತ ಹೇಳಿದ್ರೆ ನಾನು ಆಗಲೇ ಒಂದು ಸಿಮ್ಯುಲೇಷನಲ್ಲಿ ತೋರಿಸಿದೆ ನಿಮಗೆ ಯಾವ ರೀತಿ ಅಟ್ರಾಕ್ಟ್ ಮಾಡುತ್ತೆ ಅಂತ ಈ ಥರ. ಈಗ ಇದು ಇನ್ನೊಂದು ಇದರ ಕ್ಲೀನಾಗಿ ಆ್ಯಕ್ಟಿವಿಟಿ ಪ್ರಕಾರ ಅರ್ಥ ಮಾಡ್ಕೊಳ್ಳಿ. ಒಂದು ಕಬ್ಬಿಣದ ಮೊಳೆ ಮತ್ತು ಒಂದು ಚಾಕ್ ಪೀಸು, ಒಂದು ರಬ್ಬರ್ ಬ್ಯಾಂಡ್, ಮೂರು ತೊಗೊಳ್ಳಿ. ಎಲ್ಲದನ್ನು ನೀವು ಹ್ಯಾಮರಿಂಗ್ ಮಾಡೋಕ್ಕೆ ನೋಡಿ. ಹ್ಯಾಮರಿಂಗ್ ಅಂದರೆ ಸುತ್ತಿಗೆ ತೊಗೊಂಡು ಹೊಡಿಯೋದು. ಸುತ್ತಿಗೆ ತೊಗೊಂಡು ಹೊಡಿಯೋಕ್ಕೆ ಟ್ರೈ ಮಾಡಿ, ಕಟ್ ಮಾಡೋಕ್ಕೆ ಟ್ರೈ ಮಾಡಿ, ಮತ್ತು ಸ್ಟ್ರೆಚ್ ಮಾಡೋಕ್ಕೆ ಟ್ರೈ ಮಾಡಿ. ನೋಡಿ, ಮುರಿಯೋದು ಬಂದು ಚಾಕ್ ಪೀಸ್ ಈಸಿಯಾಗಿ ಮುರಿದೋಗುತ್ತೆ, ರಬ್ಬರ್ ಬ್ಯಾಂಡು ಕಬ್ಬಿಣ ಅಷ್ಟು ಈಸಿಯಾಗಿ ಮುರಿಯೋಲ್ಲ. ಅದೇ ಸ್ಟ್ರೆಚ್ ಮಾಡೋಕ್ಕೋದ್ರೆ ರಬ್ಬರ್ ಬ್ಯಾಂಡ್ ಈಸಿಯಾಗಿ ಸ್ಟ್ರೆಚ್ ಆಗುತ್ತೆ, ಆದರೆ ಚಾಕ್ ಪೀಸ್ ಮತ್ತು ಐರನ್ ಬಾಲ್ ಅಷ್ಟು ಈಸಿಯಾಗಿ ಸ್ಟ್ರೆಚ್ ಆಗೋಲ್ಲ. ಇದೇ ರೀತಿ ನಾವು ಬೇರೆ ಬೇರೆ ಒಂದು ಸಾಲಿಡಲ್ಲೇ ಆಗಲಿ ಬೇರೆ ಬೇರೆ ವಸ್ತುಗಳಿಗೆ ಬೇರೆ ಬೇರೆ ಪ್ರಾಪರ್ಟೀಸ್ ಇರೋದನ್ನು ನಾವು ನೋಡ್ಬೋದು. ಇದರ ಅರ್ಥ ಏನು, ಇಷ್ಟೇ, ಐರನ್ ಬಾಲಲ್ಲಿ ಪಾರ್ಟಿಕಲ್ಸ್ ತುಂಬ ಫೋರ್ಸಾಗಿ ಅಟ್ರಾಕ್ಟ್ ಆಗಿದೆ. ಅಂದರೆ ಏನು, ಇಲ್ಲಿ ಪಾರ್ಟಿಕಲ್ಸ್, ನಾನು ಹೇಳಿದ್ನಲ್ಲ ಈ ಥರ, ಇದು ಅಟ್ರಾಕ್ಟ್ ಮಾಡೋ ಎನರ್ಜಿ, ಅಟ್ರಾಕ್ಷನ್ ತುಂಬ ಜಾಸ್ತಿ ಇದೆ ಕಬ್ಬಿಣದಲ್ಲಿ. ಚಾಕ್ ಪೀಸಲ್ಲಿ ಒಂದು ಸ್ವಲ್ಪ ಒಂದು ರೀತಿ ಇರುತ್ತೆ, ಕಮ್ಮಿ ಇರುತ್ತೆ. ರಬ್ಬರ್ ಬ್ಯಾಂಡಲ್ಲಿ ಇನ್ನೊಂದು ರೀತಿ ಇರುತ್ತೆ, ಅಂದರೆ ರಬ್ಬರ್ ಬ್ಯಾಂಡಲ್ಲಿ ಚಾಕ್ ಪೀಸ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಇದೆ. ಆ ರೀತಿ ಫಸ್ಟ್ ಐರನ್ ಬಾಲ್, ರಬ್ಬರ್ ಬ್ಯಾಂಡ್ ಮತ್ತು ಚಾಕ್ ಪೀಸ್, ಈ ರೀತಿ ಅದು ಬರುತ್ತೆ. ನೆಕ್ಸ್ಟ್, ಮ್ಯಾಟರ್ ಎಕ್ಸಿಸ್ಟ್ಸ್ ಇನ್ 3 states. ನೀವು ಇದು ಚಿಕ್ಕ ವಯಸ್ಸಿಂದ ಕೂಡ ಕೇಳಿರ್ಬೋದು, ದೇರ್ ಆರ್ 3 states ಆಫ್ ಮ್ಯಾಟರ್ ಅಂತ ಕರಿತೀವಿ, ಸಾಲಿಡ್, ಲಿಕ್ವಿಡ್ ಆ್ಯಂಡ್ ಗ್ಯಾಸಸ್. ಸಾಲಿಡಲ್ಲಿ ಯಾವ ಥರ ಇರುತ್ತೆ ಅಂತ ನೋಡ್ಬೋದು ನೀವು, ಅಂದರೆ ಪಾರ್ಟಿಕಲ್ಸ್ ತುಂಬ ಹತ್ರ ಹತ್ರ ಇರುತ್ತೆ. ನೆಕ್ಸ್ಟ್, ಲಿಕ್ವಿಡಲ್ಲಿ ಸ್ವಲ್ಪ ದೂರ ದೂರ ಇರುತ್ತೆ, ಗ್ಯಾಸಲ್ಲಿ ತುಂಬ ದೂರ ಇರುತ್ತೆ. ಇದನ್ನು ಈ ಸಿಮ್ಯುಲೇಷನಲ್ಲಿ ಕೂಡ ನೀವು ನೋಡ್ಬೋದು. ನೋಡಿ, ಫಾರ್ ಎಕ್ಸಾಂಪಲ್, ಈಗ ನಿಯಾನ್ ತೊಗೊಂಡಿದ್ದೀನಿ. ನಿಯಾನ್ ಸಾಲಿಡಲ್ಲಿದ್ದಾಗ ಈ ಥರ ತುಂಬ ಹತ್ರ ಹತ್ರ ಇರುತ್ತೆ, ಅದೇ ಲಿಕ್ವಿಡಲ್ಲಿತ್ತು ಅಂತ ಹೇಳಿದ್ರೆ ಸ್ವಲ್ಪ ಫ್ರೀಯಾಗಿರುತ್ತೆ. ಗ್ಯಾಸ್ ಆಗಿತ್ತು ಅಂದರೆ ಎಲ್ಲ ಕಡೆ ಫ್ರೀಯಾಗಿ ಮೂವ್ ಆಗೋ ಥರ, ಅಂದರೆ ಮೇಲೆ ಕೂಡ ಮೂವ್ ಆಗೋ ಥರ ಇರುತ್ತೆ. ಈಗ ಪ್ರಾಪರ್ಟೀಸ್ ಆಫ್ ಸಾಲಿಡ್. ಸಾಲಿಡ್ ಹ್ಯಾವ್ ಡೆಫಿನೆಟ್ ಶೇಪ್. ಇದಕ್ಕೆ ಒಂದು ಡೆಫಿನೆಟ್ ಶೇಪ್ ಅಂತ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್, ನಾನು ಒಂದು ಮೊಳೆ ತೊಗೊಂಡಿದ್ರೆ ಆ ಮೊಳೆ ಶೇಪಲ್ಲೇ ಇರುತ್ತೆ, ಅಂದರೆ ಏನು ಆ ಥರ ಶೇಪ್. ಸಾಲಿಡ್ಸ್ ಹ್ಯಾವ್ ಫಿಕ್ಸ್ಡ್ ವಾಲ್ಯೂಮ್ಸ್, ಅಂದರೆ ಸಾಲಿಡ್ಸ್ಗೆ ಫಿಕ್ಸ್ ಆಗಿರೋಂಥ ವಾಲ್ಯೂಮ್ಸ್ ಇರುತ್ತೆ ಅದಕ್ಕೆ ಆದಂಥ. ನೆಕ್ಸ್ಟ್, ಸ್ಪೇಸ್ ಬಿಟ್ವೀನ್ ಪಾರ್ಟಿಕಲ್ಸ್ ಈಸ್ ನೆಗ್ಲಿಜಿಬಲ್. ನೀವು ಈ ಸಿಮ್ಯುಲೇಷನಲ್ಲಿ ನೋಡಿದಾಗೆ ಸಾಲಿಡ್ಸಲ್ಲಿ ಬಂದು ಸ್ಪೇಸ್ ತುಂಬ ಕಮ್ಮಿ ಇರುತ್ತೆ ಅಷ್ಟೇ. ನೆಕ್ಸ್ಟ್, ಸಾಲಿಡ್ಸ್ ಆರ್ ರಿಜಿಡ್. ನೀವು ಕಬ್ಬಿಣದ ಒಂದು ಬಾಲ್ನ ಕ್ಯಾಮರಲ್ಲಿ ಹೊಡಿಯೋದು ಆ್ಯಕ್ಟಿವಿಟಿ ಇತ್ತಲ್ಲ, ಅದರಲ್ಲಿ ನೋಡ್ಬೋದು ತುಂಬ ಗಟ್ಟಿ ಇರುತ್ತೆ. ಇದು ಇಷ್ಟು ಈಸಿಯಾಗಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಳಿಸ್ಕೊಳ್ಳಲ್ಲ, ಅಂದರೆ ಬಿಟ್ಕೊಳ್ಳಲ್ಲ ಅಲ್ಲಿಂದ, ಗಟ್ಟಿಯಾಗಿರುತ್ತೆ. ನೆಕ್ಸ್ಟ್, ಕೈನೆಟಿಕ್ ಎನರ್ಜಿ ಆಫ್ ದಿ ಪಾರ್ಟಿಕಲ್ಸ್ ಈಸ್ ಮಿನಿಮಮ್. ಏನಿದು ಕೈನೆಟಿಕ್ ಎನರ್ಜಿ ಅಂತ ಹೇಳಿದ್ರೆ, ನೆಕ್ಸ್ಟ್ ಬರುತ್ತೆ ನಿಮಗೆ, ಸಾಲಿಡ್, ಲಿಕ್ವಿಡ್ ಅಥವಾ ಗ್ಯಾಸ್ ಇರಲಿ, ಅದರಲ್ಲಿ ಹೀಟ್ ಜಾಸ್ತಿ ಆಗ್ತಾ ಆಗ್ತಾ ಅದರಲ್ಲಿ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗ್ತಾ ಇರುತ್ತೆ. ನೀವು ಪ್ರೀವಿಯಸ್ ಕ್ಲಾಸಸ್ಸಲ್ಲೆಲ್ಲ ನೋಡಿರ್ಬೋದು ಕೈನೆಟಿಕ್ ಎನರ್ಜಿ ಮತ್ತು ಪೊಟೆನ್ಷಿಯಲ್ ಎನರ್ಜಿಗೆ ಇರೋಂಥ ಡಿಫ್ರೆನ್ಸ್ಗಳನ್ನ. ಕೈನೆಟಿಕ್ ಎನರ್ಜಿ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಆಬ್ಜೆಕ್ಟ್ ಅಥವಾ ಏನಾದರೂ ಮೂವ್ ಆಗ್ತಾ ಇತ್ತು ಅಂದರೆ ಅದು ಕೈನೆಟಿಕ್ ಎನರ್ಜಿ. ಒಂದೇ ಕಡೆ ಇತ್ತು ಅಂದರೆ ಅದು ಪೊಸಿಷನಲ್ಲಿರೋಂಥ ಒಂದು, ಫಾರ್ ಎಕ್ಸಾಂಪಲ್, ಈಗ ನಾನು ಒಂದು ಕಬ್ಬಿಣದ ಬಾಲ್ನ ಒಂದು ಹೈಟಲ್ಲಿ 6 feet ಹೈಟಲ್ಲಿ ಹಿಡ್ದು ಇಟ್ಕೊಂಡಿದ್ದೆ ಅಂದರೆ ಅದರಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಇದೆ ಅಂತ ಅರ್ಥ. ಅದೇ ಬಾಲ್ನ ಅಲ್ಲಿಂದ ನಾನು ಬಿಟ್ಟಾಗ ಕೆಳಗೆ ಬೀಳ್ತಾ ಇದೆ ಅಂದರೆ, ಮೂವ್ ಆಗ್ತಾ ಇದೆ ಅಂದರೆ ಅದರಲ್ಲಿ
ಕೈನೆಟಿಕ್ ಎನರ್ಜಿ ಇದೆ ಅಂತ ಅರ್ಥ. ಕೇಸಲ್ಲಿ ಏನು ಅಂತ ಹೇಳಿದ್ರೆ ಈ ಕೈನೆಟಿಕ್ ಎನರ್ಜಿ ಮಿನಿಮಮ್ ಇದೆ, ಅಂದರೆ ಏನು ಮೂವ್ ಆಗ್ತಾ ಇರೋದು ತುಂಬ ಕಮ್ಮಿ ಮೂವ್ ಆಗ್ತಾ ಇದೆ ಸಾಲಿಡಲ್ಲಿ. ನೆಕ್ಸ್ಟ್ ಬಂದು ಪ್ರಾಪರ್ಟೀಸ್ ಆಫ್ ಲಿಕ್ವಿಡ್. ಲಿಕ್ವಿಡಲ್ಲೂ ಅದೇ ಥರನೇ ನೀವು ಕಂಪ್ಯಾರಿಸನ್ ಮಾಡಬೇಕು. ಏನು ಪ್ರಾಪರ್ಟೀಸ್ ಆಫ್ ಸಾಲಿಡ್ ಒಂದು ಕಡೆ ಬರ್ಕೊಳ್ಳಿ, ಪ್ರಾಪರ್ಟೀಸ್ ಆಫ್ ಲಿಕ್ವಿಡ್ ಮತ್ತು ಪ್ರಾಪರ್ಟೀಸ್ ಆಫ್ ಗ್ಯಾಸಸ್ ಮೂರು ಒಂದು ಕಡೆ ಬರ್ಕೊಳ್ಳಿ, ಆಗ ಗೊತ್ತಾಗುತ್ತೆ. ನೋಡಿ ಪ್ರಾಪರ್ಟೀಸ್ ಆಫ್ ಲಿಕ್ವಿಡಲ್ಲಿ ಪ್ರಾಪರ್ಟೀಸ್ ಆಫ್ ಸಾಲಿಡಲ್ಲಿ ಡೆಫಿನೆಟ್ ಶೇಪ್ ಇದೆ ಸಾಲಿಡ್ಸ್ಗೆ, ಆದರೆ ಲಿಕ್ವಿಡ್ಸ್ಗೆ ಡೆಫಿನೆಟ್ ಶೇಪ್ ಇಲ್ಲ. ಆದರೆ ವಾಲ್ಯೂಮ್ಸ್ ಬಂದು ಸಾಲಿಡ್ಗೂ ವಾಲ್ಯೂಮ್ ಇದೆ, ಫಿಕ್ಸ್ಡ್ ವಾಲ್ಯೂಮ್ ಇದೆ, ಮತ್ತು ಲಿಕ್ವಿಡ್ಗೂ ಕೂಡ ಫಿಕ್ಸ್ಡ್ ವಾಲ್ಯೂಮ್ಸ್ ಇರುತ್ತೆ. ಅದೇ ರೀತಿ ಸ್ಪೇಸ್ ಬಿಟ್ವೀನ್ ಪಾರ್ಟಿಕಲ್ಸ್ ಸಾಲಿಡಲ್ಲಿ ಬಂದು ನೆಗ್ಲಿಜಿಬಲ್ ಇರುತ್ತೆ ಅಥವಾ ತುಂಬ ಕಮ್ಮಿ ಇರುತ್ತೆ, ಇದರಲ್ಲಿ ಬಂದು ಸ್ವಲ್ಪ ಜಾಸ್ತಿ ಇರುತ್ತೆ. ಅದಕ್ಕಿಂತ ಕಂಪ್ಯಾರಿಟಿವ್ಲಿ ಸಾಲಿಡ್ಗಿಂತ ಸ್ವಲ್ಪ ಜಾಸ್ತಿ ಇರುತ್ತೆ. ನೋಡಿ ಸಾಲಿಡ್ಗೂ ಮತ್ತು ಲಿಕ್ವಿಡ್ಗಿರೋಂಥ ಸ್ಪೇಸ್ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟ್, ಲಿಕ್ವಿಡ್ ಟೇಕ್ಸ್ ಅಪ್ ಶೇಪ್ ಆಫ್ ದಿ ಕಂಟೈನರ್. ನೋಡಿ ಇಲ್ಲಿ ಸಾಲಿಡ್ ಬಂದು ರಿಜಿಡ್ ಆಗಿದೆ, ನಿಮಗೆ ಈ ಇದರಲ್ಲೂ ನೀವು ಸಿಮ್ಯುಲೇಷನಲ್ಲಿ ನೋಡ್ಬೋದು. ಸಾಲಿಡ್ ತೊಗೊಂಡ್ರೆ ಒಂದು ಕಡೆ ರಿಜಿಡ್ ಆಗಿದೆ, ಈ ಕಡೆ ಜಾಗ ಇದ್ದರೂ ಕೂಡ ಇದು ಫ್ಲೋ ಆಗ್ತಾ ಇಲ್ಲ, ಯಾಕಂದರೆ ಇದು ತುಂಬ ಗಟ್ಟಿ ಇದೆ, ಕಬ್ಬಿಣ ಥರ. ಅದೇ ಲಿಕ್ವಿಡ್ ಆಯ್ತು ಅಂತ ಹೇಳಿದ್ರೆ ಅದಕ್ಕೆ ಡೆಫಿನೆಟ್ ಶೇಪಲ್ಲಿರಲ್ಲ, ಕಂಟೈನರ್ ಯಾವ ಶೇಪಲ್ಲಿದೆ ಆ ಶೇಪ್ಗಾಗುತ್ತೆ. ಈಗ ಇಲ್ಲಿ ಈ ಥರ ಬಾಕ್ಸ್ ಇರೋದು, ಬಾಕ್ಸ್ ಶೇಪಲ್ಲಿರೋದ್ರಿಂದ ಇದೇ ಶೇಪಲ್ಲಿ ಬರುತ್ತೆ, ಲೋಟ ಶೇಪಲ್ಲಿದ್ರೆ ಲೋಟ ಶೇಪಲ್ಲಿ ಬರುತ್ತೆ, ಅಥವಾ ಒಂದು ಫ್ಲಾಸ್ಕ್ ಇದ್ದರೆ ಫ್ಲಾಸ್ಕ್ ಶೇಪಲ್ಲಿ ಆ ಲಿಕ್ವಿಡ್ ಇರುತ್ತೆ. ನೆಕ್ಸ್ಟ್, ಕೈನೆಟಿಕ್ ಎನರ್ಜಿ ಬಂದು ಸಾಲಿಡ್ಸ್ಗಿಂತ ಸ್ವಲ್ಪ ಜಾಸ್ತಿ ಇರುತ್ತೆ. ನೋಡಿ, ಯಾಕಂದರೆ ಸಾಲಿಡಲ್ಲಿ ತುಂಬ ಕಮ್ಮಿ ಇದೆ, ಲಿಕ್ವಿಡಲ್ಲಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ. ನೆಕ್ಸ್ಟ್, ಪ್ರಾಪರ್ಟೀಸ್ ಆಫ್ ಗ್ಯಾಸಸ್, ಇದು ಕೂಡ ಅಷ್ಟೇ. ನೋಡಿ, ಇಲ್ಲಿ ನೀವೇನು ಅಬ್ಸರ್ವ್ ಮಾಡಬೇಕು ಅಂತ ಹೇಳಿದ್ರೆ, ಇದು ಕೂಡ ಲಿಕ್ವಿಡ್ ಥರನೇ, ಯಾವುದೇ ರೀತಿ ಡೆಫಿನೆಟ್ ಶೇಪ್ ಇಲ್ಲ ಗ್ಯಾಸಸ್ಗೆ. ಅದು ಆದರೆ ಲಿಕ್ವಿಡಲ್ಲಿ ವಾಲ್ಯೂಮ್ ಫಿಕ್ಸ್ಡ್ ಇತ್ತು, ಆದರೆ ಇದರಲ್ಲಿ ವಾಲ್ಯೂಮ್ ಕೂಡ ಫಿಕ್ಸ್ಡ್ ಇಲ್ಲ, ಅಂದರೆ ಎಲ್ಲ ಕಡೆ ಮೂವ್ ಆಗ್ತಾ ಇರುತ್ತೆ ಅಂತ. ನೆಕ್ಸ್ಟ್ ಬಂದು ಸ್ಪೇಸ್ ಬಿಟ್ವೀನ್ ಪಾರ್ಟಿಕಲ್ಸ್ ಈಸ್ ಲಾರ್ಜ್. ಈ ಸ್ಪೇಸ್ ಬಂದು ಗ್ಯಾಸಲ್ಲಿ ನೋಡಿ ತುಂಬ ಜಾಸ್ತಿ ಇದೆ, ಗ್ಯಾಸಲ್ಲಿ, ಲಿಕ್ವಿಡಲ್ಲಿ ಸ್ವಲ್ಪ ಕಮ್ಮಿ ಇದೆ, ಸಾಲಿಡಲ್ಲಿ ಇನ್ನೂ ಕಮ್ಮಿ ಇದೆ. ನೆಕ್ಸ್ಟ್, ಗ್ಯಾಸಸ್ ಕ್ಯಾನ್ ಟೇಕ್ ಎನಿ ಶೇಪ್. ಗ್ಯಾಸಸ್ ಯಾವ ಶೇಪಲ್ಲಿ ಬೇಕಾದ್ರೂ ತೊಗೊಳ್ಬೋದು. ಫಾರ್ ಎಕ್ಸಾಂಪಲ್, ನಾನಿಲ್ಲಿ ಒಂದು ಬಲೂನಲ್ಲಿ ಗ್ಯಾಸ್ನ ಫಿಲ್ ಮಾಡಿದೆ ಅಂದರೆ ಆ ಶೇಪ್ ತೊಗೊಳುತ್ತೆ. ಅದೇ ಬಲೂನ್ ಟೆಡಿ ಬೇರ್ ಥರ ಯಾವುದಾದ್ರು ಒಂದು ಬಲೂನ್ ಇತ್ತಂದರೆ ಆ ಶೇಪ್ ತೊಗೊಳುತ್ತೆ. ಇದು ಕೂಡ ನೀರು ಥರನೇ, ಆದರೆ ನೀರು ಸುಮ್ಮನೆ ಹಾಗೆ ಓಪನ್ ಸರ್ಫೇಸಲ್ಲಿ ಬಿಟ್ಟರೂ ಕೂಡ ಅದು ಆ ಶೇಪ್ ತೊಗೊಳುತ್ತೆ, ಲೋಟ ಗ್ಲಾಸ್ ಆ ಥರ. ಆದರೆ ಒಂದು ಗ್ಯಾಸ್ ಬಂದು ಕಂಪ್ಲೀಟ್ಲಿ ಎನ್ಕ್ಲೋಸ್ಡ್ ಸರ್ಫೇಸ್ ಇತ್ತಂದರೆ ಮಾತ್ರ ಆ ಶೇಪ್ ತೊಗೊಳುತ್ತೆ, ಇಲ್ಲಾಂದರೆ ಫುಲ್ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಬಂದು ಕೈನೆಟಿಕ್ ಎನರ್ಜಿ ಆಫ್ ದಿ ಪಾರ್ಟಿಕಲ್ಸ್ ಈಸ್ ಮ್ಯಾಕ್ಸಿಮಮ್. ನೀವು ಈ ಸಿಮ್ಯುಲೇಷನಲ್ಲಿ ನೋಡ್ಬೋದು ಪಾರ್ಟಿಕಲ್ಸ್ ಎಷ್ಟು ಫಾಸ್ಟಾಗಿ ಮೂವ್ ಆಗ್ತಾ ಇದೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಂತ. ಈಗ ನಿಮಗೆ ತ್ರೀ ಸ್ಟೇಟ್ಸ್ ಆಫ್ ಮ್ಯಾಟರ್ ಗೊತ್ತಾಯಿತು, ಸಾಲಿಡ್ ಪ್ರಾಪರ್ಟೀಸ್, ಲಿಕ್ವಿಡ್ ಪ್ರಾಪರ್ಟೀಸ್, ಗ್ಯಾಸ್ದೇನು ಪ್ರಾಪರ್ಟೀಸ್ ಇದೆ ಅದೆಲ್ಲ ಗೊತ್ತಾಯಿತು. ಈಗ ಒಂದು ಮೈನ್ ನಮ್ಮ ಮೈಂಡ್ಗೆ ಏನು ಬರುತ್ತೆ ಅಂತ ಹೇಳಿದ್ರೆ ಚೇಂಜ್ ಆಫ್ ಸ್ಟೇಟ್ ಅಂತ. ಅಂದರೆ ಏನು, ಈಗ ಸಾಲಿಡ್ ಇರೋದು ಲಿಕ್ವಿಡ್ ಆಗುತ್ತಾ, ಲಿಕ್ವಿಡ್ ಇರೋದು ಗ್ಯಾಸ್ ಆಗುತ್ತಾ, ಆ ಥರ ಆಗೋಕ್ಕೆ ಚಾನ್ಸ್ ಇದೆಯಾ ಅಂತ. ಖಂಡಿತವಾಗೂ ಇದೆ, ಇದನ್ನೇ ನಾವು ಚೇಂಜ್ ಆಫ್ ಸ್ಟೇಟ್ ಅಂತ ಕೂಡ ಕರಿತೀವಿ. ನೋಡಿ, ಈ ಡಯಾಗ್ರಾಮಲ್ಲಿ ನೀವು ನೋಡ್ಬೋದು, ಇಲ್ಲಿ ಐಸ್ ಕ್ಯೂಬ್ ಇದೆ. ಈ ಐಸ್ ಕ್ಯೂಬ್ಸ್ನ ಹೀಟ್ ಮಾಡಿದಾಗ ರೆಡ್ ಕಲರ್ ಇರೋದು ಹೀಟ್ ಅಂತ ಹಾಕಿದ್ದೀನಿ ನಾನು, ಹೀಟ್ ಅಂತ ಬರೆದಿ ಟೈಪ್ ಮಾಡಿದ್ದೀನಿ, ಅದು ನೋಡ್ಬೋದು. ಹೀಟ್ ಆದಾಗ ಐಸ್ ಕ್ಯೂಬ್ಸ್ ಏನಾಗುತ್ತೆ, ವಾಟರ್ ಆಗುತ್ತೆ. ವಾಟರ್ ಫರ್ದರ್ ಹೀಟ್ ಆದಾಗ ಏನಾಗುತ್ತೆ, ವಾಟರ್ ವೇಪರ್ ಆಗುತ್ತೆ. ನೀವು ನೀರು ಕಾಯಿಸೋವಾಗ ಅಥವಾ ಟೀ ಮಾಡುವಾಗ ಅದು ನೋಡ್ಬೋದು, ನೀವು ನೀರೆಲ್ಲ ಹೊಗೆಯಾಗಿ ವೇಪರ್ ಥರ ಮೇಲೆ ಹೋಗ್ತಾ ಇರುತ್ತೆ ಆ ರೀತಿ. ಅಂದರೆ ಏನು, ಈ ವಾಟರ್ ಅನ್ನು ಮೂರು ಸ್ಟೇಟಲ್ಲೂ ಇದೆ, ಸಾಲಿಡ್ ಆಗಿದ್ದಾಗ ಐಸ್ ಇದೆ, ಮತ್ತು ಲಿಕ್ವಿಡ್ ಆಗಿದ್ದಾಗ ವಾಟರ್ ಇದೆ, ಮತ್ತು ಗ್ಯಾಸ್ ಆಗಿದ್ದಾಗ ವಾಟರ್ ವೇಪರ್ ಥರ ಇದೆ. ನೆಕ್ಸ್ಟ್, ಅದೇ ರೀತಿ ವಾಟರ್ ವೇಪರ್ನ ಕೂಲ್ ಮಾಡಿದ್ರೆ ಏನಾಗುತ್ತೆ, ನೀವು ಲಿಕ್ವಿಡ್ನ ನೋಡ್ಬೋದು. ಫಾರ್ ಎಕ್ಸಾಂಪಲ್, ನೀರು ಕಾಯಿಸ್ತಾ ಇರೋ ಅಂಥ ಒಂದು ತಪ್ಪಲೆ ಮೇಲೆ ಒಂದೇನಾದರೂ ಕ್ಲೋಸ್ ಮಾಡಿದ್ರಿ ಅಂತ ಹೇಳಿದ್ರೆ ಅವಾಗ ಅಲ್ಲಿ ಕೂಲಾಗಿ ನಿಮ್ಗೆ ವಾಟರ್ ಡ್ರಾಪ್ಲೆಟ್ಸ್ ಎಲ್ಲ ಫಾರ್ಮ್ ಆಗಿರುತ್ತೆ, ಅದನ್ನು ನೋಡ್ಬೋದು. ಫರ್ದರ್ ಲಿಕ್ವಿಡ್ನ ಕೂಲ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗದು ಐಸ್ ಕ್ಯೂಬ್ಸ್ ಅಥವಾ ಐಸ್ ಆಗಿ ಕನ್ವರ್ಟ್ ಆಗುತ್ತೆ. ನೀವು ಫ್ರಿಡ್ಜಲ್ಲೆಲ್ಲ ನೋಡ್ಬೋದು, ಕೋಲ್ಡ್ ವಾಟರ್ ಏನಾದರೂ ಇಟ್ಟಿದ್ರಿ ಅಂತ ಹೇಳಿದ್ರೆ ಫಾರ್ ಎ ಪೀರಿಯಡ್ ಆಫ್ ಟೈಮ್ ಅದು ಐಸ್ ಕ್ಯೂಬ್ ಥರ ಅಥವಾ ಐಸ್ ಥರ ಚೇಂಜ್ ಆಗುತ್ತೆ. ಇಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಕೂಡ ಇದೆ, ನೀವು ನೋಡ್ಬೋದು. ವಾಟ್ ಐಸ್ ಕ್ಯೂಬ್ಸ್ನ ಫುಲ್ ಬರ್ನರಿಂದ ಹೀಟ್ ಮಾಡ್ತಾ ಇದ್ರೆ, ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರೋವಂಥದ್ದು, ಅದನ್ನೇ ಹಾಕಿದ್ದೀನಿ. ಸೇಮ್ ಇವಾಗ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಅದೇ, ಅದು ಏನು ಡಿಫ್ರೆನ್ಸ್ ಏನಿಲ್ಲ. ಈಗ ಇದೆಲ್ಲ ಗೊತ್ತಾಯಿತು ನಮಗೆ, ಚೇಂಜ್ ಆಫ್ ಸ್ಟೇಟ್ ಆಗುತ್ತೆ ಅಂತ. ಯಾವ ರೀತಿ ಆಗುತ್ತೆ, ಓಕೆ ಸಾಲಿಡ್ ಇದೆ ನನ್ನ ಹತ್ರ, ಸಾಲಿಡ್ನ ನಾನು ಹೀಟ್ ಮಾಡ್ತಾ ಇದ್ದೀನಿ, ಯಾವ ರೀತಿ ಇದು ವಾಟರ್ ಆಗುತ್ತೆ, ವಾಟರ್ನ ಹೀಟ್ ಮಾಡ್ತಾ ಇದ್ದೀನಿ, ಯಾವ ರೀತಿ ಇದು ಗ್ಯಾಸ್ ಆಗುತ್ತೆ, ಈ ರೀತಿ ಡೌಟ್ಸ್ ಇರುತ್ತೆ. ಅದನ್ನು ನಾವು ಬರೀ ಮಾತಲ್ಲಿ ಹೇಳೋದಲ್ಲ, ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಕೊಡಬೇಕಾಗುತ್ತೆ. ಅದಕ್ಕೆ ಇದು ಒಂದು ಟರ್ಮ್ಸ್ ಯೂಸ್ ಮಾಡ್ತೀವಿ, ಮೆಲ್ಟಿಂಗ್ ಅಂತ ಒಂದು, ಬಾಯ್ಲಿಂಗ್ ಅಂತ ಒಂದು. ಈಗ ಹೇಳ್ತೀನಿ ಏನು ಮೆಲ್ಟಿಂಗ್ ಅಂತ ಹೇಳಿದ್ರೆ ಅಂತ. ನೋಡಿ, ವೆನ್ ಎ ಸಾಲಿಡ್ ಈಸ್ ಹೀಟೆಡ್ ದ ಕೈನೆಟಿಕ್ ಎನರ್ಜಿ ಆಫ್ ಪಾರ್ಟಿಕಲ್ಸ್ ಇನ್ಕ್ರೀಸಸ್. ನೋಡಿ, ಯಾವಾಗ ನಾವು ಒಂದು ಸಾಲಿಡ್ನ ಹೀಟ್ ಮಾಡ್ತಾ ಇರ್ತೀವಿ ಅವಾಗ ಅದ್ರ ಕೈನೆಟಿಕ್ ಎನರ್ಜಿ ಅಂದರೆ ಮೂವ್ ಆಗುವಂಥ ಕೆಪಾಸಿಟಿ ಏನಿದೆ ಅದು ಇನ್ಕ್ರೀಸ್ ಆಗುತ್ತೆ. ನಿಮಗೆ ಸಿಮ್ಯುಲೇಷನಿಂದ ತೋರಿಸ್ತೀನಿ. ನೋಡಿ, ಈಗ ನಾರ್ಮಲಾಗೆ ಒಂದು ಸಾಲಿಡ್ ಇದೆ, ಸಾಲಿಡ್ ಹೇಳಿದ್ರಿಂದ ಇದನ್ನು ನಾವು ಹೀಟ್ ಮಾಡ್ತಾ ಇದ್ದಾಗ ಏನಾಗುತ್ತೆ ನೋಡಿ, ಅದು ಮೂವ್ ಆಗುವಂಥ ಒಂದು ಇದು ಜಾಸ್ತಿ ಆಗುತ್ತೆ.
ಈ ಥರ ತುಂಬ ಮೂವ್ ಆದಾಗ ಏನಾಗುತ್ತೆ, ಅದು ಲಿಕ್ವಿಫೈ ಆಗುತ್ತೆ. ಅಂದರೆ ಏನು, ಅದರ ಲಿಕ್ವಿಡ್ ಪ್ರಾಪರ್ಟೀಸ್ ಬಂದುಬಿಡ್ತದೆ ಅದಕ್ಕೆ. ಸಾಲಿಡ್ ತುಂಬ ಹೀಟ್ ಆದಾಗ ಅದು ಪಾರ್ಟಿಕಲ್ಸ್ ಮೂವ್ ಆಗಿ ಆಗಿ ಅದು ಲಿಕ್ವಿಡ್ ಪಾರ್ಟಿಕಲ್ಸ್ ಬಂತು. ಅಂದರೆ ಏನು, ಕರಗ್ತಾ ಇದೆ ಅಂತ. ಈಗ ಫಾರ್ ಎಕ್ಸಾಂಪಲ್ ನೀವು ನೋಡಿರ್ಬೋದು ಯಾವ್ದಾದ್ರು ಫರ್ನೆಸ್ಗಳಲ್ಲೆಲ್ಲ ಐರನ್ ಪೀಸ್ ಏನಾದರೂ ಹಾಕಿದ್ರು ಅಂದರೆ ತುಂಬ ಹೀಟ್ ಮಾಡಿದ್ರೆ ಅದು ಕರಗ್ತಾ ಇರುತ್ತೆ. ಆ ರೀತಿ ಈ ಒಂದು ಜಾಸ್ತಿ ಕೈನೆಟಿಕ್ ಎನರ್ಜಿ ಕೊಟ್ಟಿದ್ದರಿಂದ ಈ ಪಾರ್ಟಿಕಲ್ಸ್ ತುಂಬ ಫಾಸ್ಟಾಗಿ ವೈಬ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಸಿಮ್ಯುಲೇಷನಲ್ಲಿ ನಾನು ತೋರಿಸಿದೆ ನಿಮಗೆ, ಇಲ್ಲಿ ನೋಡಿ, ಇಲ್ಲಿ ತುಂಬ ಹೀಟ್ ಮಾಡ್ತಾಯಿದೆ, ಪಾರ್ಟಿಕಲ್ಸ್ ತುಂಬ ವೈಬ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಏನಾಗುತ್ತೆ, ವೆನ್ ದಿ ಎನರ್ಜಿ ಸಪ್ಲೈಡ್ ಬೈ ಹೀಟ್ ಓವರ್ಕಮ್ಸ್ ದಿ ಫೋರ್ಸಸ್ ಆಫ್ ಅಟ್ರಾಕ್ಷನ್. ಅಂದರೆ ಈ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಿದೆ ನಾನು ಇಲ್ಲಿ ತೋರಿಸಿದ್ದು, ಅಂದರೆ ಇಲ್ಲಿ ಒಂದು ಹತ್ರ ಅಟ್ರಾಕ್ಟ್ ಮಾಡುವಂಥ ಫೋರ್ಸ್ ಏನಿದೆ, ಅದಕ್ಕಿಂತ ಜಾಸ್ತಿ ನಾವು ಎನರ್ಜಿ ಕೊಟ್ವಿ ಅಂತ ಹೇಳಿದ್ರೆ ಇಲ್ಲಿ ಹೀಟ್ ಮಾಡಿ, ಅವಾಗ ಏನಾಗುತ್ತೆ, ಪಾರ್ಟಿಕಲ್ಸ್ ಒಂದರಿಂದ ಒಂದು ದೂರ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಆ ಪೊಸಿಷನ್ ಬಿಟ್ಬಿಟ್ಟು ಮೂವ್ ಆಗುತ್ತೆ. ಈ ಸ್ಟೇಜಲ್ಲಿ ಏನಾಗುತ್ತೆ, ಸಾಲಿಡ್ಸ್ ಕರಗಿಬಿಟ್ಟು ಲಿಕ್ವಿಡ್ ಆಗಿ ಫಾರ್ಮ್ ಆಗುವಂಥದ್ದು. ದಿ ಟೆಂಪ್ರೇಚರ್ ಅಟ್ ವಿಚ್ ಎ ಸಾಲಿಡ್ ಮೆಲ್ಟ್ಸ್ ಈಸ್ ಕಾಲ್ಡ್ ಇಟ್ಸ್ ಮೆಲ್ಟಿಂಗ್ ಪಾಯಿಂಟ್. ಈ ಒಂದು ಟೆಂಪ್ರೇಚರ್, ಈ ಪರ್ಟಿಕ್ಯುಲರ್ ಟೆಂಪ್ರೇಚರಲ್ಲಿ ನೋಡಿ, ಇದು ನಿಮಗೆ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಅರ್ಥ ಆಗುತ್ತೆ. ಒಂದೊಂದು ಮೆಟಲ್ಗೆ ಅಥವಾ ಒಂದೊಂದು ಸಾಲಿಡ್ಗೆ ಒಂದೊಂದು ಮೆಲ್ಟಿಂಗ್ ಪಾಯಿಂಟ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್, ಐಸ್ಗೆ ಒಂಥರ ಇರುತ್ತೆ, ಕಬ್ಬಿಣಕ್ಕೆ ಒಂಥರ ಇರುತ್ತೆ, ಕಾಪರ್ಗೆ ಒಂಥರ, ಟಿನ್ಗೆ, ಅಲ್ಯೂಮಿನಿಯಂ, ಈ ಥರ ಒಂದೊಂದಕ್ಕೂ ಒಂದೊಂದು ಮೆಲ್ಟಿಂಗ್ ಪಾಯಿಂಟ್ ಅಂತ ಇರುತ್ತೆ. ಅದೇ ರೀತಿ ಯಾವೊಂದು ಆಬ್ಜೆಕ್ಟ್, ಫಾರ್ ಎಕ್ಸಾಂಪಲ್ ಇವಾಗ ಐಸ್ ತೊಗೊಳ್ಳಿ, ಐಸ್ನ ನಾನು ಮೆಲ್ಟ್ ಮಾಡಬೇಕು ಅಂತ ಹೇಳಿದ್ರೆ 0 ಡಿಗ್ರಿ ಬೇಕು. 0 ಡಿಗ್ರಿ ಅಷ್ಟು ಅದಕ್ಕೆ ಟೆಂಪ್ರೇಚರ್ ಇತ್ತು ಅಂದರೆ ಆಗ ಅದು ಮೆಲ್ಟ್ ಆಗುತ್ತೆ. ಅದೇ ರೀತಿ ಒಂದೊಂದು ಸಾಲಿಡ್ಗೂ ಕೂಡ ಒಂದೊಂದು ಮೆಲ್ಟಿಂಗ್ ಪಾಯಿಂಟ್ ಅಂತ, ಅಂದರೆ ಸಾಲಿಡ್ ಸ್ಟೇಟಿಂದ ಲಿಕ್ವಿಡ್ ಸ್ಟೇಟಿಗೆ ಕನ್ವರ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆ ಟೆಂಪ್ರೇಚರ್ನ ನಾವು ಮೆಲ್ಟಿಂಗ್ ಪಾಯಿಂಟ್ ಅಂತ ಕರಿತೀವಿ. ಮತ್ತು ಇನ್ನೊಂದಿದೆ, ಲೇಟೆಂಟ್ ಆಫ್ ಹೀಟ್ ಅಂತ, ಅಥವಾ ಲೇಟೆಂಟ್ ಹೀಟ್ ಅಂತ, ಇದು ಟೆಕ್ಸ್ಟ್ ಬುಕ್ಸಲ್ಲಿ ನೋಡ್ಬೋದು. ಏನಾದ್ರ ಅರ್ಥ ಇಷ್ಟೇ, 1 ಕೆಜಿಯಷ್ಟು ಸಾಲಿಡ್ನ ಲಿಕ್ವಿಡಾಗಿ ಕನ್ವರ್ಟ್ ಮಾಡೋದಕ್ಕೆ ಅಥವಾ ಆ ಮೆಲ್ಟಿಂಗ್ ಪಾಯಿಂಟಿಗೆ ರೀಚ್ ಮಾಡಿಸೋದಕ್ಕೆ ಎಷ್ಟು ಹೀಟ್ ಬೇಕು ಅದನ್ನು ಲೇಟೆಂಟ್ ಹೀಟ್ ಅಂತ ಕರಿತೀವಿ ನಾವು. ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಅಂತ ಕೂಡ ಕರಿಬೋದು. ಅಂದರೆ ಫಾರ್ ಎಕ್ಸಾಂಪಲ್, ನನ್ನ ಹತ್ರ 1 ಕೆಜಿಯಷ್ಟು ಐಸ್ ಇದೆ, ಆ ಐಸ್ಗೆ ಎಷ್ಟು ನಾನು ಹೀಟ್ನ ಕೊಟ್ಟು ಅದು ಮೆಲ್ಟಿಂಗ್ ಪಾಯಿಂಟಿಗೆ ರೀಚ್ ಆಗುವಾಗ ಮಾಡ್ತೀನಿ, ಅದನ್ನು ನಾನು ಲೇಟೆಂಟ್ ಹೀಟ್ ಅಂತ ಕರಿತೀನಿ. ಇದು ಬಂದು ಕ್ವಾಂಟಿಟಿ ಮೇಲೆ ಡಿಫ್ರೆನ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಇವಾಗ ನೀರು ಕಾಯಿಸೋವಾಗ ನೋಡ್ಬೋದು, ನೀವು ಬರೀ 1 ಲೀಟ್ರ್ ನೀರನ್ನ ಸೇಮ್ ಅಮೌಂಟ್ ಆಫ್ ಹೀಟ್, ಒಂದು ಪರ್ಟಿಕ್ಯುಲರ್ ಅಮೌಂಟ್ ಆಫ್ ಹೀಟ್ ಇಟ್ಟು ಕಾಯಿಸ್ತಾ ಇದ್ರಿ ಅಂತ ಹೇಳಿದ್ರೆ ಬೇಗ ಕಾಯುತ್ತೆ, ಅದೇ ನೀವು 2 ಲೀಟ್ರ್ ನೀರು ಹಾಕಿದ್ರಿ ಅಂದರೆ ತುಂಬ ಲೇಟ್ ಆಗುತ್ತೆ. ಅದೇ ರೀತಿ ಇಲ್ಲೂ ಕೂಡ ಅಷ್ಟೇ, 1 ಕೆಜಿ ಆಫ್ ಸಾಲಿಡ್ ಇತ್ತು ಅಂತ ಹೇಳಿದ್ರೆ ಅದು ಬೇಗ ಆಗುತ್ತೆ, 2 ಕೆಜಿ ಆಫ್ ಸಾಲಿಡ್ ಇತ್ತು ಅಂದರೆ ಇನ್ನೂ ಜಾಸ್ತಿ ಎನರ್ಜಿ ಬೇಕು, ಸ್ವಲ್ಪ ಲೇಟ್ ಆಗುತ್ತೆ. ನೆಕ್ಸ್ಟ್ ಬಂದು, ನಿಮಗೆ ಮೆಲ್ಟಿಂಗ್ ಪಾಯಿಂಟ್ ಕ್ಲಿಯರ್ ಆಗಿ ಅರ್ಥ ಆಯಿತು ಅಂದ್ಕೊಳ್ತೀನಿ. ನೆಕ್ಸ್ಟ್ ಬಂದು ಬಾಯ್ಲಿಂಗ್ ಅಂತ. ಬಾಯ್ಲಿಂಗ್ ಅಂದರೆ ಕುದಿಯೋದು, ನೀವು ಕೇಳಿರ್ತೀರ ನೀರನ್ನ ಕಾಯಿಸ್ರಿ, ನೀರು ಕುದಿಬೇಕು ಹಾಗೆ ಹೇಗೆ ಆ ಥರ ಅಂತ. ಇವಾಗ ಸಾಲಿಡಿಂದ ಲಿಕ್ವಿಡಿಗೆ ನಾನು ಹೇಳಿದೆ, ಈಗ ಲಿಕ್ವಿಡಿಂದ ಗ್ಯಾಸ್ಗೆ ಆಗಬೇಕು ಅಂದರೆ ನೋಡಿ, ಇವಾಗ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಸಾಲಿಡಿಂದ ಲಿಕ್ವಿಡ್ ಆಗಬೇಕು ಅಂತ ಹೇಳಿದ್ರೆ ಮೆಲ್ಟ್ ಆಗಬೇಕು, ಐಸ್ ಮೆಲ್ಟ್ ಆಗಿದ್ರೆ ವಾಟರ್ ಆಗುತ್ತೆ ಸಾಲಿಡಿಂದ ಲಿಕ್ವಿಡ್ಗೆ. ಅದೇ ರೀತಿ ಲಿಕ್ವಿಡಿಂದ ಗ್ಯಾಸ್ ಆಗಬೇಕು ಅಂತ ಹೇಳಿದ್ರೆ ಡೈರೆಕ್ಟಾಗಿ ಆಗೋಕ್ಕಾಗಲ್ಲ, ಡೈರೆಕ್ಟಾಗಿ ಕೆಲವು ಆಗುತ್ತೆ, ಆಮೇಲೆ ಹೇಳ್ತೀನಿ. ಈಗ ಸದ್ಯಕ್ಕೆ ಡೈರೆಕ್ಟಾಗಿ ಆಗೋಕ್ಕಾಗಲ್ಲ, ಅದು ಲಿಕ್ವಿಡ್ಗೆ ಬರುತ್ತೆ. ಲಿಕ್ವಿಡಿಂದ ಗ್ಯಾಸ್ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಬಾಯ್ಲಿಂಗ್ ಆಗಬೇಕು, ಬಾಯ್ಲಿಂಗ್ ಪಾಯಿಂಟಿಗೆ ರೀಚ್ ಆದರೆ ಅದು ವೇಪರ್ ಆಗೋದು. ವೆನ್ ದಿ ಹೀಟ್ ಈಸ್ ಸಪ್ಲೈಡ್ ಟು ವಾಟರ್, ಪಾರ್ಟಿಕಲ್ಸ್ ಸ್ಟಾರ್ಟ್ ಟು ಮೂವ್ ಈವನ್ ಫಾಸ್ಟರ್. ನೋಡಿ, ವಾಟರ್ಗೆ ಹೀಟ್ನ ಸಪ್ಲೈ ಮಾಡ್ತಾ ಇದ್ವಿ ಅಂದರೆ, ಫಾರ್ ಎಕ್ಸಾಂಪಲ್ ವಾಟರ್ ಇದೆ ಈಗ, ಇದಕ್ಕೆ ಹೀಟ್ ಸಪ್ಲೈ ಮಾಡ್ತಾ ಇದ್ವಿ ಅಂದರೆ ಇದಿನ್ನೂ ಫಾಸ್ಟಾಗೆ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. 373 ಓಕೆ ನೋಡಿ, ಈಗ ನೋಡಿದ್ರೆ 373 ರೀಚ್ ಆದಮೇಲೆ ಸ್ವಲ್ಪ ವಾಟರ್ ವೇಪರ್ ಆಗೋಕ್ಕೆ ಹೋಗ್ತಾ ಇದೆ. ಆ ಒಂದು ಟೆಂಪ್ರೇಚರ್ ರೀಚ್ ಆದಾಗ ಏನಾಗುತ್ತೆ, ಈ ಆ ಒಂದು ಫೋರ್ಸಸ್ ಆಫ್ ಅಟ್ರಾಕ್ಷನ್ ನಾನು ಆಗಲೇ ಏನು ಸಿಮ್ಯುಲೇಷನಲ್ಲಿ ತೋರಿಸಿದೆ, ಅಟ್ರಾಕ್ಷನ್ನಿಂದ ಈಚೆ ಬರೋಷ್ಟಕ್ಕೆ ಅದಕ್ಕೆ ಎನರ್ಜಿ ಸಿಗುತ್ತೆ, ಆ ಬ್ರೇಕ್ ಆಗೋಗುತ್ತೆ ಅಲ್ಲಿಂದ. ಆ ಥರ ಆದಾಗ ಆ ಟೆಂಪ್ರೇಚರಲ್ಲಿ ಈ ಲಿಕ್ವಿಡ್ ಏನಾಗುತ್ತೆ, ಗ್ಯಾಸ್ ಆಗಿ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ವಾಟರ್ ಬಂದು ವಾಟರ್ ವೇಪರ್ ಆಗುತ್ತೆ. ದಿ ಟೆಂಪ್ರೇಚರ್ ಅಟ್ ವಿಚ್ ಎ ಲಿಕ್ವಿಡ್ ಬಾಯ್ಲ್ಸ್ ಈಸ್ ಕಾಲ್ಡ್ ಇಟ್ಸ್ ಬಾಯ್ಲಿಂಗ್ ಪಾಯಿಂಟ್. ಅಂದರೆ ಏನು, ಕುದಿಯೋಕ್ಕೆ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಒಂದು ಲಿಕ್ವಿಡ್, ಫಾರ್ ಎಕ್ಸಾಂಪಲ್ ನೀರು ಬಂದು 100 ಡಿಗ್ರಿಯಲ್ಲಿ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಮೆರ್ಕ್ಯೂರಿ ಬಂದು ಇನ್ನೂ ಕಮ್ಮಿಗೆ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಥವಾ ಇನ್ನೊಂದು ಯಾವುದೋ ಒಂದು ಆಯಿಲ್ ಇರ್ಬೋದು ಅದು ಜಾಸ್ತಿ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ಬೋದು. ಇದರ ಒಂದೊಂದು ಲಿಕ್ವಿಡ್ಗೂ ಒಂದೊಂದು ರೀತಿ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ. ದಿ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಟು ಚೇಂಜ್ 1 ಕೆಜಿ ಆಫ್ ಲಿಕ್ವಿಡ್ ಇಂಟು ಗ್ಯಾಸ್ ಅಟ್ ಇಟ್ಸ್ ಬಾಯ್ಲಿಂಗ್ ಪಾಯಿಂಟ್ ಈಸ್ ಕಾಲ್ಡ್ ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್. 1 ಕೆಜಿಯಷ್ಟು ಲಿಕ್ವಿಡ್ನ ಗ್ಯಾಸಾಗಿ ಕನ್ವರ್ಟ್ ಮಾಡೋದಕ್ಕೆ ಬಾಯ್ಲಿಂಗ್ ಪಾಯಿಂಟಿಗೆ ರೀಚ್ ಮಾಡಬೇಕು. ಆ ಅಷ್ಟಕ್ಕೆ ಏನು ಎನರ್ಜಿ ತೊಗೊಳ್ತೀವಿ ಅಥವಾ ಏನು ಹೀಟ್ನ ತೊಗೊಳ್ತೀವಿ ನಾವು, ಅದನ್ನು ಬಂದು ಲೇಟೆಂಟ್ ಹೀಟ್ ಅಂತ ಕರಿತೀವಿ. ಇದು ಕೂಡ ನಾನು ಆಗಲೇ ಹೇಳಿದ್ದ ಎಕ್ಸಾಂಪಲ್ ಥರ, 1 ಕೆಜಿ ಇದ್ರೆ ಬೇಗ ಆಗುತ್ತೆ, 2 ಕೆಜಿ ಇದ್ರೆ ಲೇಟ್ ಆಗುತ್ತೆ, 3 ಕೆಜಿ ಇದ್ರೆ ಇನ್ನೂ ಲೇಟ್ ಆಗುತ್ತೆ, ಆ ರೀತಿ. ಈಗ ನಿಮ್ಗೆ ಇದೆಲ್ಲ ಕ್ಲಿಯರಾಗಿ ಅರ್ಥ ಆಯಿತು ಅಂತ ತಿಳ್ಕೊತೀನಿ. ಅಕಸ್ಮಾತ್ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ, ಪರವಾಗಿಲ್ಲ, ನಾನು ಅದರಲ್ಲಿ ನಿಮ್ಗೆ ಏನು ಬೇಕೋ ಅದರ ಡೌಟ್ಸ್ ಕ್ಲಿಯರ್ ಮಾಡ್ತೀನಿ.
ಈಗ ನೆಕ್ಸ್ಟ್ ಬಂದು ಸಬ್ಲಿಮೇಷನ್ ಅಂತ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ಸಲ್ಲಿ. ಏನು ಸಬ್ಲಿಮೇಷನ್ ಅಂದರೆ, ಇಷ್ಟೊತ್ತವರೆಗೂ ನಾವು ಸಾಲಿಡ್ ಲಿಕ್ವಿಡ್ ಗ್ಯಾಸ್ ಅಂದರೆ ಸಾಲಿಡಿಂದ ಲಿಕ್ವಿಡ್ಗೆ, ಲಿಕ್ವಿಡಿಂದ ಗ್ಯಾಸ್ಗೆ ಕನ್ವರ್ಟ್ ಆಗೋದು ನೋಡಿದ್ವಿ, ಗ್ಯಾಸಿಂದ ಲಿಕ್ವಿಡ್ಗೆ, ಲಿಕ್ವಿಡಿಂದ ಸಾಲಿಡ್ಗೆ ಕನ್ವರ್ಟ್ ಆಗೋದು ಆ ಥರ ನೋಡಿದ್ವಿ ನಾವು. ಅಂದರೆ ಏನು, ಡೈರೆಕ್ಟ್ ಸಾಲಿಡಿಂದ ಗ್ಯಾಸ್ ಯಾವುದೂ ಆಗಿಲ್ಲ, ಡೈರೆಕ್ಟ್ ಗ್ಯಾಸಿಂದ ಸಾಲಿಡ್ ಯಾವುದೂ ಆಗಿಲ್ಲ, ಮಧ್ಯದಲ್ಲಿ ಲಿಕ್ವಿಡ್ಗೆ ಬಂದೇ ಆಮೇಲೆ ಚೇಂಜ್ ಆಗಿರೋವಂಥದ್ದು. ಆದರೆ ಸಬ್ಲಿಮೇಷನ್ ಅಂತ ಒಂದು ಮೆಥಡ್ ಇದೆ. ಈ ಮೆಥಡ್ ಏನು ಅಂತ ಹೇಳಿದ್ರೆ, ದಿ ಚೇಂಜ್ ಆಫ್ ಸಬ್ಸ್ಟೆನ್ಸ್ ಡೈರೆಕ್ಟ್ಲಿ ಫ್ರಮ್ ಸಾಲಿಡ್ ಸ್ಟೇಟ್ ಟು ಗ್ಯಾಸ್ ಸ್ಟೇಜ್ ಆ್ಯಂಡ್ ಗ್ಯಾಸ್ ಸ್ಟೇಜ್ ಟು ಸಾಲಿಡ್ ಸ್ಟೇಜ್ ಈಸ್ ಕಾಲ್ಡ್ ಸಬ್ಲಿಮೇಷನ್. ಅಂದರೆ ಏನು, ಇಲ್ಲಿ ಲಿಕ್ವಿಡ್ಗೆ ಬರಲ್ಲ, ಇದು ಸಾಲಿಡ್ ಇರುತ್ತೆ, ಇದು ಹೀಟ್ ಆಗಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ ಡೈರೆಕ್ಟ್ ಗ್ಯಾಸ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಅದೇ ಗ್ಯಾಸ್ ಥರ ಇರುತ್ತೆ, ಇದು ಕೂಲ್ ಆಗಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ ಡೈರೆಕ್ಟಾಗಿ ಸಾಲಿಡಾಗಿ ಕನ್ವರ್ಟ್ ಆಗುತ್ತೆ, ಮಧ್ಯದಲ್ಲಿರೋ ಲಿಕ್ವಿಡಾಗಿ ಕನ್ವರ್ಟ್ ಆಗಲ್ಲ. ಇದು ಇದಕ್ಕೆ ಒಂದು ಎಕ್ಸಾಂಪಲ್ ಕೂಡ ಇದೆ ನಿಮಗೆ ಅಮೋನಿಯಂ ಕ್ಲೋರೈಡ್ ಬಗ್ಗೆ. ನೀವು ಅಮೋನಿಯಂ ಕ್ಲೋರೈಡ್ನ ಮತ್ತು ಸಾಲ್ಟ್ನ ಒಂದು ಚೈನಾ ಡಿಶಲ್ಲಿ ತೊಗೊಳ್ಬೋದು. ಈ ಥರ ತೊಗೊಂಡು ಅದನ್ನು ಹೀಟ್ ಮಾಡೋಕ್ಕೆ ಸ್ಟಾರ್ಟ್ ಆದಾಗ ಏನಾಗುತ್ತೆ, ಅಮೋನಿಯಂ ಕ್ಲೋರೈಡ್ದು ವೇಪರೆಲ್ಲ ಸ್ಟಾರ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಮೇಲೆ ಕಾಟನ್ ಪ್ಲಗ್ ಮಾಡಿದ್ರಿಂದ ಏನಾಗುತ್ತೆ, ಎಲ್ಲ ಹೋಗಿ ವೇಪರೆಲ್ಲ ಅಲ್ಲಿ ಕೂತ್ಕೊಳ್ಳುತ್ತೆ. ಆಮೇಲೆ ನೀವು ಕೂಲ್ ಮಾಡೋಕ್ಕೆ ಸ್ಟಾರ್ಟ್ ಆದಾಗ ಏನಾಗುತ್ತೆ, ಲಿಕ್ವಿಡಾಗಿ ಫಾರ್ಮ್ ಆಗಲ್ಲ ಅದು, ಡೈರೆಕ್ಟಾಗಿ ಅಥವಾ ಸಾಲಿಫೈಡ್ ಅಮೋನಿಯಂ ಕ್ಲೋರೈಡ್ ಇಲ್ಲಿ ನೋಡ್ಬೋದು, ಈ ಸೈಡಲ್ಲೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಕರೆಗಳ ಥರ ಕೂತ್ಕೊಳ್ಳುತ್ತೆ. ಇದು ಈ ಎಕ್ಸ್ಪೆರಿಮೆಂಟ್ ಹೀಟ್ ಮಾಡಿ ಅದನ್ನು ಗ್ಯಾಸಿಗೆ ಕನ್ವರ್ಟ್ ಮಾಡೋ ಹೋಗುವಷ್ಟೇ ಅಥವಾ ಗ್ಯಾಸಿಂದ ಸಾಲಿಡ್ ಕನ್ವರ್ಟ್ ಮಾಡೋ ಹೋಗುವಷ್ಟೇ, ಇಲ್ಲಿ ಯಾವುದೇ ರೀತಿ ಲಿಕ್ವಿಡಾಗಿ ಅದು ಚೇಂಜ್ ಆಗಲ್ಲ. ಅದನ್ನು ನಾವಿಲ್ಲಿ ಈ ಎಕ್ಸ್ಪೆರಿಮೆಂಟಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು. ಈಗ ನಮಗೆ ಈ ಥರ ಚೇಂಜ್ ಆಗುತ್ತೆ ಅದೆಲ್ಲ ಗೊತ್ತಾಯಿತು, ಸಾಲಿಡಿಂದ ಲಿಕ್ವಿಡ್ ಆಗುತ್ತೆ, ಲಿಕ್ವಿಡಿಂದ ಗ್ಯಾಸ್ ಆಗುತ್ತೆ, ಒಂದೊಂದು ಸರಿ ಡೈರೆಕ್ಟ್ ಕೂಡ ಆಗುತ್ತೆ, ಸಬ್ಲಿಮೇಷನ್ ಅಂತ ಕರಿತೀವಿ. ಇದೆಲ್ಲ ಫುಲ್ ಕ್ಲಿಯರ್ ಕಟ್ಟಾಗಿ ನಮಗೆ ಅರ್ಥ ಆಗಿದೆ. ಈ ಚೇಂಜಸ್ ಆಗ್ತಾ ಇರುತ್ತಲ್ವ, ಆ ಚೇಂಜಸ್ ಬಂದು ಅದ್ರ ಮೇಲೆ ಎಕ್ಸ್ಟರ್ನಲ್ ಫೋರ್ಸಸ್ ಚೇಂಜ್ ಆಗೋದ್ರಿಂದ, ಫಾರ್ ಎಕ್ಸಾಂಪಲ್ ಟೆಂಪ್ರೇಚರ್ ಇರ್ಬೋದು, ಪ್ರೆಷರ್ಸ್ ಇರ್ಬೋದು, ಈ ಥರ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸಿಂದ ಏನಾದರೂ ಅದರದ್ದು ಎನರ್ಜಿ ಜಾಸ್ತಿ ತೊಗೊಳ್ಳೋದು ಅಥವಾ ಕಮ್ಮಿ ಎನರ್ಜಿಗೆ ಬಾಯ್ಲ್ ಆಗೋದು ಈ ಥರ ಏನಾದರೂ ಆಗುತ್ತಾ ಅಂತ ಹೇಳ್ಬಿಟ್ಟು ನಾವು ನೋಡೋಣ. ಎಫೆಕ್ಟ್ ಆಫ್ ಚೇಂಜ್ ಆಫ್ ಪ್ರೆಷರ್. ವಿ ನೋ ದ ಡಿಫ್ರೆನ್ಸ್ ಬಿಟ್ವೀನ್ ಸ್ಟೇಟ್ಸ್ ಆಫ್ ಮ್ಯಾಟರ್ ಇಸ್ ಡ್ಯೂ ಟು ಡಿಸ್ಟೆನ್ಸಸ್ ಬಿಟ್ವೀನ್ ಪಾರ್ಟಿಕಲ್ಸ್. ನಮಗೆ ಗೊತ್ತು ಸ್ಟೇಟ್ಸ್ ಆಫ್ ಮ್ಯಾಟರ್ದು ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ, ತುಂಬ ಹತ್ರ ಹತ್ರ ಇದ್ದರೆ ಸಾಲಿಡ್ಡು, ದೂರ ಇದ್ದರೆ ಗ್ಯಾಸ್, ಆ ಥರ ಎಲ್ಲ ನಮಗೆ ಆಲ್ರೆಡಿ ಗೊತ್ತಿದೆ. ಈಗ ನಾವು ಇದ್ರ ಮೇಲೆ ಪ್ರೆಷರ್ ಹಾಕ್ಬಿಟ್ಟು ಈ ಗ್ಯಾಸ್ನ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸಿಲಿಂಡರ್ ಥರ ಇಟ್ಬಿಟ್ಟು ಅದರೊಳಗೆ ಗ್ಯಾಸ್ ಈಚೆ ಹೋಗಕ್ಕೆ ಬಿಡ್ದಿದ್ದಾಗೆ ಗ್ಯಾಸ್ ತುಂಬಿಸ್ಬಿಟ್ಟು ಅದನ್ನು ಫುಲ್ ಪ್ರೆಸ್ ಮಾಡಿದ್ರೆ ಅದು ಲಿಕ್ವಿಡಾಗಿ ಅಥವಾ ಸಾಲಿಡಾಗಿ ಚೇಂಜ್ ಆಗುತ್ತಾ ಅಂತಂದ್ಬಿಟ್ಟು ನಾವು ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಕಂಡುಹಿಡಬೇಕು. ಇದಕ್ಕೆ ಒಂದು ಸಿಮ್ಯುಲೇಷನ್ ಇದೆ, ಈ ಸಿಮ್ಯುಲೇಷನಲ್ಲೇ ತೋರಿಸ್ತೀನಿ ನೋಡಿ. ನಿಮಗೆ ಈ ಥರ ಸಿಮ್ಯುಲೇಷನ್ಸ್ ಎಲ್ಲ ನೀವು ತಿಳ್ಕೊಳ್ಬೇಕಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ಲಿಂಕ್ನ, ಆ ಲಿಂಕ್ಗೆ ಹೋದರೆ ನಿಮಗೆ ಈ ಸಿಮ್ಯುಲೇಷನ್ಸ್ ಬರುತ್ತೆ, ಇದರಿಂದ ನೀವು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮಗೆ. ವಾಟರ್ ಇದೆ, ಗ್ಯಾಸ್ ಫಾರ್ಮಲ್ ಇದೆ, ವಾಟರ್ ವೇಪರ್ ಫಾರ್ಮಲ್ ಇದೆ. ಇಲ್ಲಿ ಇವಾಗ ಫಸ್ಟ್ ನೋಡ್ತಾ ಇರೋದು ಬಂದು ಪ್ರೆಷರ್ ಪಾಯಿಂಟ್, ಅಂದರೆ ಏನು ಪ್ರೆಷರಿಂದ ಚೇಂಜ್ ಆಗ್ತಾ ಇದೆಯಾ ಅಂತ. ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಅಂದರೆ ಡ್ರೈ ಐಸ್ ಅಂತ ನಾನು ಇಲ್ಲಿ ಟೈಪ್ ಮಾಡಿರೋವಂಥದ್ರಲ್ಲಿ. ಇದು ಹೈ ಪ್ರೆಷರ್ ಹಾಕಿ ಸ್ಟೋರ್ ಮಾಡಿರ್ತಾರೆ ಡ್ರೈ ಐಸ್ ಅಂತ. ಅದಕ್ಕೆ ಇದು ಗ್ಯಾಸ್ ಸ್ಟೇಟಿಂದ ಡೈರೆಕ್ಟಾಗಿ ಪ್ರೆಷರ್ ಕಮ್ಮಿ ಆಗಿದ್ದರಿಂದ ಇದು ಸಾಲಿಡ್ ಸ್ಟೇಟ್ಗೆ ಹೋಗಿರುತ್ತೆ, ಅದಕ್ಕೆ ಇದನ್ನು ಡ್ರೈ ಐಸ್ ಅಂತ ಕರೀತಾರೆ. ಆ ಒಂದು ಕಾನ್ಸೆಪ್ಟ್ ನಿಮಗೆ ಇಲ್ಲಿ ಅರ್ಥ ಆಗುತ್ತೆ ನೋಡಿ. ಫಾರ್ ಎಕ್ಸಾಂಪಲ್ ವಾಟರ್ ಇದೆ ನಮ್ಮ ಹತ್ರ, ವಾಟರ್ ಬಂದು ಗ್ಯಾಸ್ ಸ್ಟೇಜಲ್ಲಿದೆ ಇಲ್ಲಿ, ಇಲ್ಲಿ ಪ್ರೆಷರ್ ಬಂದು ನಾರ್ಮಲ್ ಇದೆ, ಪ್ರೆಷರ್ ಎಲ್ಲ ಏನು ಅಷ್ಟಿಲ್ಲ. ಈಗ ಇದನ್ನು ನಾನು ಪ್ರೆಷರ್ ಹಾಕೋದ್ರಿಂದ ಇಲ್ಲಿ ಏನಾದರೂ ಚೇಂಜಸ್ ಆಗುತ್ತಾ, ಪ್ರೆಷರ್ ಹಾಕೋದ್ರಿಂದ ಅದು ಲಿಕ್ವಿಡ್ಗೆ ಅಥವಾ ಗ್ಯಾಸ್ ಸಾರಿ ಸಾಲಿಡ್ಗೆ ಕನ್ವರ್ಟ್ ಆಗುತ್ತಾ ನೋಡೋಣ. ನೋಡಿ ಇಲ್ಲಿದೆ ಪ್ರೆಷರ್ ಹಾಕ್ತಾ ಇದ್ದೀನಿ ನಾನು, ಈಗ ನೀವು ಪ್ರೆಷರ್ದು ಮೀಟರ್ ನೋಡ್ಬೋದು ಅಲ್ಲಿ 6-7 ಆ ಥರ ಜಾಸ್ತಿ ಆಗ್ತಾ ಇದೆ. ಸಾರಿ ಈಗ ನೋಡಿ ಗ್ಯಾಸಲ್ಲಿದೆ, ಅದು ಲಿಕ್ವಿಡ್ಗೆ ನಾವು ಕನ್ವರ್ಟ್ ಮಾಡಬೇಕು. ಇದು ಜಸ್ಟ್ ಕೂಲಿಂಗ್ ಎಫೆಕ್ಟ್ ಕೂಡ ಬೇಕಾಗುತ್ತೆ, ಆವಾಗ ಮಾತ್ರ ಆಗುವಂಥದ್ದು ಇಷ್ಟು ಪ್ರೆಷರ್ ಅಂತ. ಕೆಳಗಡೆ ಒಂದು ಫೇಸ್ ಡಯಾಗ್ರಾಮಲ್ಲಿ ನೋಡ್ಬೋದು ನೀವು ನೋಡಿ, ಈ ರೀತಿ ನಾವು ತುಂಬ ಒಂದಿಷ್ಟು ಪ್ರೆಷರ್ ಅಂತ ಇರುತ್ತೆ, ಇಷ್ಟಾದಮೇಲೆ ನಾವು ಇನ್ನೂ ಕೂಲ್ ಮಾಡಿದ್ವಿ ಅಂತೇಳಿದ್ರೆ ಇನ್ನೂ ಸ್ವಲ್ಪ ಲಿಕ್ವಿಫೈ ಮಾಡ್ಬೋದು. ಇನ್ನೂ ನಾವು ಕೂಲ್ ಮಾಡಿಲ್ಲ ಅಂದರೆ ಆಗಲ್ಲ, ಟೆಂಪ್ರೇಚರ್ ಕೂಡ ತುಂಬ ಜಾಸ್ತಿ ಆಗಿಬಿಟ್ಟಿರುತ್ತೆ. ಇದನ್ನು ನೋಡ್ಬೋದು, ಅಂದರೆ ಏನು ಪ್ರೆಷರಿಂದ ಚೇಂಜಸ್ ಆಗುತ್ತೆ ಅಂತ ಗೊತ್ತಾಯಿತು ನಮಗೆ. ಈಗ ನೆಕ್ಸ್ಟ್ ಬಂದು ಎವಾಪರೇಷನ್. ಎವಾಪರೇಷನ್ ನಿಮ್ಗೆ ಆಗಲೇ ಗೊತ್ತಿರ್ಬೋದು, ಏನು ಎವಾಪರೇಷನ್ ಅಂತ ಹೇಳಿದ್ರೆ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ದಟ್ ಆರ್ ಆಲ್ವೇಸ್ ಮೂವಿಂಗ್ ಆ್ಯಂಡ್ ಆರ್ ನೆವರ್ ಎಟ್ ರೆಸ್ಟ್. ನೋಡಿ ಪಾರ್ಟಿಕಲ್ಸ್ ಬಂದು ಯಾವಾಗೂ ಮೂವ್ ಆಗ್ತಾ ಇರುತ್ತೆ, ಇದು ಒಂದೇ ಕಡೆ ಇರಲ್ಲ, ನೀವು ಎಷ್ಟೇ ಒಂದು ಇದು ಮಾಡಲಿ ನೀವು ಅದನ್ನು ಕಮ್ಮಿ ಮಾಡ್ಬೋದಷ್ಟೇ, ಸಾಲಿಡೇ ಆಗಿರ್ಬೋದು ಅದು ತುಂಬ ಕಮ್ಮಿ ಮಾಡ್ಬೋದಷ್ಟೇ, ಆದರೆ ನಿಲ್ಸೋಕ್ಕಾಗಲ್ಲ. ಇನ್ ಲಿಕ್ವಿಡ್ಸ್ ಎ ಸ್ಮಾಲ್ ಫ್ರ್ಯಾಕ್ಷನ್ ಆಫ್ ಪಾರ್ಟಿಕಲ್ಸ್ ಆನ್ ಸರ್ಫೇಸ್ ವಿಲ್ ಬ್ರೇಕ್ ಅವೇ ಫ್ರಮ್ ದಿ ಫೋರ್ಸಸ್ ಆಫ್ ಅಟ್ರಾಕ್ಷನ್ ಆ್ಯಂಡ್ ಟರ್ನ್ಸ್ ಇನ್ ಟು ವೇಪರ್.
ನೋಡಿರಿ, ಇದೇನಾಗುತ್ತೆ ಈಗ ಸಮುದ್ರ ಕೆರೆ ನೀರು ಹಾಗೆ ಓಪನ್ ಇದರಲ್ಲಿ ಇಟ್ಟಿದ್ವಿ ಅಂತ ಹೇಳಿದ್ರೆ ಸೂರ್ಯನಿಂದ ಎಷ್ಟೊಂದು ಬಿಸಿಲು ಬೀಳ್ತಾ ಇರುತ್ತೆ. ಇಲ್ಲಿ ಏನಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಇದು ಬಂದು ನಾವು ವಾಟರ್ ಹೀಟ್ ಮಾಡ್ದಂಗೆ ಲೆಕ್ಕ ಅಲ್ಲ, ಮೇಲೆಯಿಂದ ಬೀಳ್ತಾ ಇದೆ. ಬಿದ್ದಾಗ ಇದು ಮೇಲೆ ಇರೋವಂಥ ಸರ್ಫೇಸ್ ಲೇಯರಲ್ಲಿ ಇರೋವಂಥ ವಾಟರ್ಗೆ ಮಾತ್ರ ಇದು ಟೆಂಪ್ರೇಚರ್ ಜಾಸ್ತಿ ಮಾಡುತ್ತೆ ಅಥವಾ ಹೀಟ್ನ ಕೊಡುತ್ತೆ. ಆಗ ಏನು ಮಾಡುತ್ತೆ, ಅಲ್ಲಿರೋವಂಥ ಒಂದು ವಾಟರ್ ಪಾರ್ಟಿಕಲ್ಸ್ ಏನಾದರೂ ಇದ್ದರೆ ಅದು ಬಂದು ಆ ಫೋರ್ಸ್ ಆಫ್ ಅಟ್ರಾಕ್ಷನಿಂದ ಬ್ರೇಕ್ ಆಗಿಬಿಟ್ಟು, ಅಟ್ರಾಕ್ಟಿವ್ ಫೋರ್ಸ್ ಏನಿದೆ ಅದರಿಂದ ಬ್ರೇಕ್ ಆಗಿಬಿಟ್ಟು ಡೈರೆಕ್ಟಾಗಿ ವೇಪರ್ ಆಗಿ ಟರ್ನ್ ಆಗುತ್ತೆ. ಈ ಪ್ರೋಸೆಸ್ನ ಕನ್ವರ್ಟಿಂಗ್ ಲಿಕ್ವಿಡ್ ಟು ಗ್ಯಾಸ್ ಬಿಲೋ ಇಟ್ಸ್ ಬಾಯ್ಲಿಂಗ್ ಪಾಯಿಂಟ್ ಈಸ್ ನೋನ್ ಆಸ್ ಎವಾಪರೇಷನ್. ಅಂದರೆ ಏನು, ಬಾಯ್ಲಿಂಗ್ ಪಾಯಿಂಟಿಗೆ ರೀಚ್ ಆಗದೇನೆ, ಅಂದರೆ 100 ಡಿಗ್ರಿ ಸೆಂಟಿಗ್ರೇಡ್ ಅಥವಾ 100 ಡಿಗ್ರಿ ಸೆಲ್ಸಿಯಸ್ಗೆ ನಾವು ರೀಚ್ ಆಗದೇನೆ ಆಗಲೇ ಗ್ಯಾಸಿ ಸ್ಟೇಜಿಗೆ ಕನ್ವರ್ಟ್ ಆಗುತ್ತಲ್ಲ, ಅದನ್ನು ನಾವು ಎವಾಪರೇಷನ್ ಅಂತ ಕರಿತೀವಿ. ನೀವು ಪ್ರೀವಿಯಸ್ ಎಕ್ಸಾಂಪಲ್ಸ್ ತುಂಬ ಹೀಟ್ ಮಾಡಿ 100 ಡಿಗ್ರಿ ಆದಮೇಲೆ, ಅಲ್ಲಿ ನೋಡಿ ಇದರಲ್ಲೆಲ್ಲ 100 ಡಿಗ್ರಿ ಆದಮೇಲೆ ಅದು ಗ್ಯಾಸಿ ಸ್ಟೇಜಿಗೆಲ್ಲ ಕನ್ವರ್ಟ್ ಆಗ್ತಾ ಇತ್ತು. ಇವಾಗ ವಿಥೌಟ್ ರೀಚಿಂಗ್ 100 ಡಿಗ್ರಿ ಇಟ್ಸ್ ಗೆಟಿಂಗ್ ಕನ್ವರ್ಟೆಡ್ ಇಂಟು ವಾಟರ್ ವೇಪರ್. ಈಗ ಈ ಎವಾಪರೇಷನ್ ಅನ್ನೋದು ಬಂದು ಎಷ್ಟೊಂದು ಫ್ಯಾಕ್ಟರ್ಸ್ ಇದನ್ನು ಇನ್ಫ್ಲುಯೆನ್ಸ್ ಮಾಡುತ್ತೆ. ಎವಾಪರೇಷನ್ ಎಲ್ಲ ಒಂದೇ ಥರ ಆಗಲ್ಲ. ನೀವು ಫಾರ್ ಎಕ್ಸಾಂಪಲ್ ಒಂದು ಲೀಟ್ರ್ ನೀರನ್ನ ಒಂದು ದೊಡ್ಡ ಪ್ಲೇಟಲ್ಲಿ ಹಾಕಿಟ್ಟಿದ್ರಿ ಅಂತ ಹೇಳಿದ್ರೆ ಆ ನೀರೆಲ್ಲ ಇಮಿಡಿಯೇಟಾಗಿ ಒಂದು ಅರ್ಧ ಅವರ್ಗೆ ಎವಾಪರೇಟ್ ಆಗೋಗುತ್ತೆ ಇನ್ ಎ ಬ್ರೈಟ್ ಸನ್ನಿ ಡೇ, ತುಂಬ ಬಿಸಿಲಿರೋಂಥ ದಿನದಲ್ಲಿ. ಆ ರೀತಿ ಈ ಥರ ಎಷ್ಟೊಂದು ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸ್ ಆಗುತ್ತೆ. ಅದೇ ನೀರನ್ನ ನೀವು ಒಂದು ಚಳಿಗಾಲದಲ್ಲಿ ಇಟ್ಟಿರಿ ಅಂದರೆ 2 ಅವರ್ ಬೇಕಾಗ್ಬೋದು, ಅಥವಾ ಮಳೆಗಾಲದಲ್ಲಿ ಇಟ್ಟಿರಿ ಅಂದರೆ ಇನ್ನೂ ಮಳೆ ಬಂದು ಇನ್ನೂ ಜಾಸ್ತಿ ಆಗ್ಬೋದು. ಈ ರೀತಿಯೆಲ್ಲ ಇರುತ್ತೆ. ಯಾವ್ಯಾವ ಫ್ಯಾಕ್ಟರ್ಸ್ ಅದನ್ನು ಇನ್ಫ್ಲುಯೆನ್ಸ್ ಮಾಡುತ್ತೆ ನೋಡೋಣ ಒಂದೊಂದೇ. ಮೊದಲನೇದು ಸರ್ಫೇಸ್ ಏರಿಯಾ. ಸರ್ಫೇಸ್ ಏರಿಯಾ ಅಂತ ಹೇಳಿದ್ರೆ ಮೇಲೆ ಇರೋದು. ಫಾರ್ ಎಕ್ಸಾಂಪಲ್ ನಾನು ಇವಾಗ ಒಂದು ನೀರಿನ ಬಾಟ್ಲಲ್ಲಿ ಇಟ್ಟು ಅದನ್ನು ಈಚೆ ಇಟ್ಟಿರ್ತೀನಿ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಅದರದ್ದು ಓಪನ್ ಏರಿಯಾ ಬಂದು ಡೈರೆಕ್ಟಾಗಿ ಸನ್ಲೈಟ್ ಅದಕ್ಕೆ ಬೀಳೋವಂಥದ್ದು ಏರಿಯಾ ಬಂದು ತುಂಬ ಕಮ್ಮಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಒಂದು 2 ಸೆಂಟಿಮೀಟರ್ ಆ ಒಂದು ರೇಡಿಯಸಲ್ಲಿ ಅದು ಬೀಳ್ಬೋದು ಒಂದು ಬಾಟ್ಲಲ್ಲಿ. ಅದೇ ನಾನು ಒಂದು ದೊಡ್ಡ ತಟ್ಟೆಯಲ್ಲಿಟ್ಟಿದೆ ಅಂತ ಹೇಳಿದ್ರೆ ಅಲ್ಲಿ ತುಂಬ ಒಂದು ಅರೌಂಡ್ 10 ಸೆಂಟಿಮೀಟರ್ ರೇಡಿಯಸಲ್ಲಿ ಫುಲ್ಲು ಬಿಸಿಲು ಬೀಳ್ತಾ ಇರುತ್ತೆ. ಈ ರೀತಿ ಸರ್ಫೇಸ್ ಏರಿಯಾ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಅದಕ್ಕೇ ಇಫ್ ಸರ್ಫೇಸ್ ಏರಿಯಾ ಇಸ್ ಇನ್ಕ್ರೀಸ್ಡ್ ದ ರೇಟ್ ಆಫ್ ಎವಾಪರೇಷನ್ ಆಲ್ಸೋ ಇನ್ಕ್ರೀಸಸ್. ಅಂದರೆ ಸರ್ಫೇಸ್ ಏರಿಯಾ ಜಾಸ್ತಿ ಆದರೆ ಎವಾಪರೇಷನ್ ಕೂಡ ಜಾಸ್ತಿ ಆಗುತ್ತೆ. ಇದು ಮೊದಲನೇದು ಫ್ಯಾಕ್ಟರ್ ಇನ್ಫ್ಲುಯೆನ್ಸ್ ಮಾಡುವಂಥದ್ದು. ನೆಕ್ಸ್ಟ್ ಬಂದು ಟೆಂಪರೇಚರ್ ಅಂತ. ನೋಡಿರಿ, ವಿತ್ ಇನ್ಕ್ರೀಸ್ ಆಫ್ ಟೆಂಪರೇಚರ್, ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್ ಮೋರ್ ನಂಬರ್ ಆಫ್ ಪಾರ್ಟಿಕಲ್ಸ್ ಗೆಟ್ ಕೈನೆಟಿಕ್ ಎನರ್ಜಿ ಆ್ಯಂಡ್ ಗೆಟ್ಸ್ ವೇಪರೈಸ್ಡ್. ಅಂದರೆ ಏನು, ಜಾಸ್ತಿ ಟೆಂಪ್ರೇಚರ್ ಬಿದ್ದಾಗ ಏನಾಗುತ್ತೆ, ಈ ಪಾರ್ಟಿಕಲ್ಸ್ಗೆ ಜಾಸ್ತಿ ಕೈನೆಟಿಕ್ ಎನರ್ಜಿ ಬೀಳ್ತಾ ಇರುತ್ತೆ, ಆವಾಗ ಕೂಡ ಅದು ವೇಪರೈಸ್ ಆಗುತ್ತೆ. ಇದನ್ನು ನೀವು ಈ ಎಕ್ಸಾಂಪಲಲ್ಲಿ ನೋಡ್ಬೋದು. ಫಾರ್ ಎಕ್ಸಾಂಪಲ್ ಈಗ ಒಂದು ಒಳ್ಳೆ ಸಮ್ಮರ್ ಡೇ, ಸನ್ನಿ ಡೇಯಲ್ಲಿ ಅಂದರೆ ತುಂಬ ಬಿಸಿಲಿರೋಂಥ ಒಂದು ದಿನದಲ್ಲಿ ನೀವೇನಾದರೂ ಇಟ್ಟಿದ್ರಿ ಅಂದರೆ ತುಂಬ ಬೇಗ ಎವಾಪರೇಟ್ ಆಗುತ್ತೆ. ಅದೇ ನೀವು ಯಾವ್ದಾದ್ರು ಒಂದು ಚಳಿಗಾಲದಲ್ಲಿ ಆ ಥರ ಇಟ್ಟಿದ್ರಿ ಅಂತ ಹೇಳಿದ್ರೆ ಅಷ್ಟು ಬೇಗ ಆಗಲ್ಲ, ತುಂಬ ಲೇಟ್ ಆಗುತ್ತೆ. ಇದು ಟೆಂಪ್ರೇಚರ್ ಕೂಡ ಒಂದು ಫ್ಯಾಕ್ಟರ್. ನೆಕ್ಸ್ಟ್ ಬಂದು ಹ್ಯುಮಿಡಿಟಿ. ಹ್ಯುಮಿಡಿಟಿ ಅಂದರೆ ಏನಿಲ್ಲ, ತೇವಾಂಶ ಅಂತಾರೆ ಎಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಗಾಳಿ ಇದೆ ಅಲ್ಲ, ಗಾಳಿಯಲ್ಲಿ ಬಂದು ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ನೈಟ್ರೋಜನ್ ಇದು ಮಾತ್ರ ಇರಲ್ಲ, ವಾಟರ್ ವೇಪರ್ ಕೂಡ ಇರುತ್ತೆ ಇದರಲ್ಲಿ. ಆ ವಾಟರ್ ವೇಪರ್ ಇಲ್ಲ ಅಂದರೆ ಗಾಳಿಯಲ್ಲಿ ತುಂಬ ಹ್ಯುಮಿಡಿಟಿ ಕಮ್ಮಿ ಆಗಿದೆ ಅಂತ ಕರಿತೀವಿ. ಕಮ್ಮಿ ಅಂದರೆ ಕಮ್ಮಿ ಆಗತ್ತಷ್ಟೇ, ಫುಲ್ ಖಾಲಿ ಆಗಲ್ಲ. ಆ ರೀತಿ ಅದನ್ನೇ ನಾವು ಹ್ಯುಮಿಡಿಟಿ ಅನ್ನೋದು. ಹ್ಯುಮಿಡಿಟಿ ಈಸ್ ದಿ ಅಮೌಂಟ್ ಆಫ್ ವಾಟರ್ ವೇಪರ್ ಇನ್ ಏರ್. ಆಸ್ ಏರ್ ಕ್ಯಾನ್ ಹೋಲ್ಡ್ ಲಿಮಿಟೆಡ್ ಅಮೌಂಟ್ ಆಫ್ ವೇಪರ್, ದ ರೇಟ್ ಆಫ್ ಎವಾಪರೇಷನ್ ಡಿಕ್ರೀಸ್ ಇಫ್ ವಾಟರ್ ವೇಪರ್ ಈಸ್ ಆಲ್ರೆಡಿ ಹೈ. ಏನಿದ್ರ ಅರ್ಥ ಅಂತೇಳಿದ್ರೆ, ಗಾಳಿಯಲ್ಲಿರೋಂಥ ವಾಟರ್ ವೇಪರ್ ಅದು ಅಥವಾ ಪರ್ಸೆಂಟೇಜ್ ಆಫ್ ವೇಪರ್ ಏನು ಗಾಳಿಯಲ್ಲಿರುತ್ತೆ ಅದು ಲಿಮಿಟೆಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಒಂದು 100 ಗ್ರಾಮ್ ಅಷ್ಟು ಇರ್ಬೋದು ಒಂದು ರೂಮಲ್ಲಿ ಅಂತೇಳಿದ್ರೆ ಅಷ್ಟೇ ಲಿಮಿಟೆಡ್ ಆಗಿರುತ್ತೆ, ಅದಕ್ಕಿಂತ ಜಾಸ್ತಿ ಆಗೋಕ್ಕಾಗಲ್ಲ. ಅದರ ಅರ್ಥ ಏನು, ಹ್ಯುಮಿಡಿಟಿ ಮ್ಯಾಕ್ಸಿಮಮ್ ರೀಚ್ ಆಗಿತ್ತು ಅಂತೇಳಿದ್ರೆ ಅಲ್ಲಿ ಬೇಗ ಎವಾಪರೇಷನ್ ಆಗಲ್ಲ, ಹ್ಯುಮಿಡಿಟಿ ಕಮ್ಮಿ ಇತ್ತು ಅಂತೇಳಿದ್ರೆ ಅಲ್ಲಿ ಬೇಗ ಎವಾಪರೇಟ್ ಆಗುತ್ತೆ. ನೆಕ್ಸ್ಟ್ ಬಂದು ವಿಂಡ್ ಸ್ಪೀಡ್. ಇದನ್ನು ನೀವು ಯಾವ ಎಕ್ಸಾಂಪಲಲ್ಲಿ ನೋಡ್ತೀರಾ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ಬಟ್ಟೆ ಯಾವುದಾದ್ರು ಒಣಗಾಕಿರ್ತೀರ, ಬಟ್ಟೆ ಒಗೆದ್ಬಿಟ್ಟು ಒಣಗಾಕಿರ್ತೀರ, ಅಲ್ಲಿ ಗಾಳಿ ನಿಧಾನಕ್ಕೆ ಬೀಸ್ತಾ ಇತ್ತು ಅಂದರೆ ತುಂಬ ನಿಧಾನಕ್ಕೆ ಬಟ್ಟೆ ಎಲ್ಲ ಒಣಗುತ್ತೆ. ಅದೇ ಗಾಳಿ ಫಾಸ್ಟಾಗಿ ಮೂವ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ಬೇಗ ಬಟ್ಟೆ ಒಣಗುತ್ತೆ. ಇದರ ಅರ್ಥ ಏನಾಗ್ತಾ ಇದೆ ಇಲ್ಲಿ ಅಂತ ಹೇಳಿದ್ರೆ, ವೆನ್ ವಿಂಡ್ ಸ್ಪೀಡ್ ಇನ್ಕ್ರೀಸಸ್ ದ ಪಾರ್ಟಿಕಲ್ ಆಫ್ ವಾಟರ್ ವೇಪರ್ ಮೂವ್ಸ್ ಫಾಸ್ಟ್ ವಿತ್ ವಿಂಡ್. ಯಾವಾಗ ವಿಂಡ್ ಸ್ಪೀಡ್ ಜಾಸ್ತಿ ಆಗುತ್ತೆ ಆವಾಗ ವಾಟರ್ ವೇಪರಲ್ಲಿ ವಾಟರ್ ವೇಪರ್ ಏನಿರುತ್ತೆ ಅದು ಕೂಡ ವಿಂಡ್ ಜೊತೆ ತುಂಬ ಫಾಸ್ಟಾಗೆ ಮೂವ್ ಆಗಿಬಿಡುತ್ತೆ. ಇದರಿಂದ ಏನಾಯಿತು, ವಾಟರ್ ವೇಪರ್ ಏನು ಸರೌಂಡಿಂಗ್ಸಲ್ಲಿರುತ್ತೆ ಅದು ಕಮ್ಮಿ ಆಗುತ್ತೆ. ಇದರಿಂದ ಅದು ಕೂಡ ಒಂದು ಫ್ಯಾಕ್ಟರ್ ಅಂತ ಹೇಳ್ಬೋದು. ನೆಕ್ಸ್ಟ್, ಈಗ ನಮ್ಗೆ ಗೊತ್ತಾಯಿತು ಯಾವ್ಯಾವ ಫ್ಯಾಕ್ಟರ್ಸಿಂದ ಎವಾಪರೇಷನ್ ಕಮ್ಮಿ ಆಗೋದು ಜಾಸ್ತಿ ಆಗೋದು ಅದೆಲ್ಲ ಆಗುತ್ತೆ ಅಂತ. ಈಗ ಒಂದು ಕ್ವೆಶನ್ ಬರುತ್ತೆ, ಎವಾಪರೇಷನ್ ಕಾಸಸ್ ಕೂಲಿಂಗ್, ಎವಾಪರೇಷನಿಂದ ಕೂಲ್ ಆಗುತ್ತೆ ಅಂತಾರೆ, ನಿಜನಾ ಇಲ್ವಾ ನೋಡೋಣ. ದಿ ಪಾರ್ಟಿಕಲ್ಸ್ ಆಫ್ ಲಿಕ್ವಿಡ್ಸ್ ಅಬ್ಸರ್ವ್ ಎನರ್ಜಿ ಫ್ರಮ್ ಸರೌಂಡಿಂಗ್ಸ್ ಟು ರೀಗೈನ್ ಎನರ್ಜಿ ಲಾಸ್ ಡ್ಯೂರಿಂಗ್ ಎವಾಪರೇಷನ್. ನೋಡಿ, ಎವಾಪರೇಷನ್ ಆಗ್ತಾ ಇದ್ದಾಗ ಅದರ ಅರ್ಥ ಏನು, ಸರ್ಫೇಸ್ ಪಾರ್ಟಿಕಲ್ಸ್ ಎಲ್ಲ ವಾಟರ್ ವೇಪರ್ ಥರ ಕನ್ವರ್ಟ್ ಆಗ್ತಾ ಇದ್ದಾಗ
ಅಲ್ಲಿರೋಂಥ ಲಿಕ್ವಿಡ್ ಏನು ಮಾಡುತ್ತೆ, ಸುತ್ತಮುತ್ತ ಇರೋವಂಥ ಅಥವಾ ಸರ್ಫೇಸ್ ಏರಿಯಾ ಸುತ್ತಮುತ್ತ ಇರೋವಂಥ ಒಂದು ಎನ್ವಿರಾನ್ಮೆಂಟಿಂದ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳುತ್ತೆ. ಆ ಸರ್ಫೇಸ್ ಏರಿಯಾದಲ್ಲಿರೋಂಥ ಈ ಪಾರ್ಟಿಕಲ್ಸ್ ಎವಾಪ್ರೇಟ್ ಆದಾಗ ಏನಾಗುತ್ತೆ, ಈ ಸುತ್ತಮುತ್ತ ಇರೋವಂಥ ಒಂದು ಸೋರ್ಸಸ್ಸಿಂದ ಇದು ಎನರ್ಜಿನ ಇಲ್ಲಿಗೆ ಎಳ್ಕೊಳುತ್ತೆ, ಇದ್ರ ಹತ್ರ ಎನರ್ಜಿ ಇಲ್ಲ ಅಂತ. ಆವಾಗ ಏನಾಗುತ್ತೆ, ಸುತ್ತಮುತ್ತ ಎಲ್ಲ ಒಂದು ಸ್ವಲ್ಪ ಕೂಲಾಗಿ ಫೀಲ್ ಆಗುತ್ತೆ, ಇದನ್ನೇ ಆವಾಗ ಹೀಟ್ನ ಸುತ್ತಮುತ್ತಿಂದ ಅಬ್ಸರ್ವ್ ಮಾಡ್ಕೊಳುತ್ತೆ. ವೆನ್ ವಿ ಪೋರ್ ಎಸಿಟೋನ್, ಎಸಿಟೋನ್ ಅಂದರೆ ನೈಲ್ ಪಾಲಿಷ್, ಈ ನೈಲ್ ಪಾಲಿಷ್ ನೀವು ಅಬ್ಸರ್ವ್ ಮಾಡ್ಬೋದು ಮನೆಯಲ್ಲಿರುತ್ತೆ, ಒಂದು ನಿಮ್ಮ ಪಾಮಲ್ಲಿ ಅಂಗೈಯಲ್ಲಿ ನೀವು ಒಂದೇ ಒಂದು ಡ್ರಾಪ್ ಹಾಕ್ಕೊಳ್ಳಿ, ಆ ಡ್ರಾಪ್ ಹತ್ರ ನಿಮಗೆ ಫುಲ್ಲು ಕೂಲಾಗಿ ಫೀಲ್ ಆಗುತ್ತೆ, ತುಂಬ ಒಂದು ಮೆಂಥಾಲ್ ಥರ ಫೀಲ್ ಆಗುತ್ತೆ ನಿಮಗೆ. ಏನಂತ ಹೇಳಿದ್ರೆ ಇಲ್ಲಿ ಆ ಒಂದು ಎಸಿಟೋನ್ ಹಾಕಿದಾಗ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿರೋ ಹೀಟ್, ನಮ್ಮ ಚರ್ಮದಲ್ಲಿ ಏನು ಹೀಟ್ ಇರುತ್ತೆ ಅಥವಾ ಎನರ್ಜಿ ಇರುತ್ತೆ, ಅದನ್ನೆಲ್ಲ ಬಂದು ಆ ಎಸಿಟೋನ್ ಯೂಸ್ ಮಾಡ್ಕೊಂಬಿಟ್ಟು ಎವಾಪ್ರೇಟಾಗಿ ಹೋಗ್ಬಿಡುತ್ತೆ. ಆವಾಗ ನಮ್ಮ ಬಾಡಿಯಲ್ಲಿ ಅಲ್ಲಿ ಸುತ್ತಮುತ್ತ ಹೀಟ್ ಕಮ್ಮಿ ಆಗಿದ್ದರಿಂದ ಅಲ್ಲಿ ನಮ್ಗೆ ತುಂಬ ಕೂಲ್ನೆಸ್ ಫೀಲ್ ಆಗುವಂಥದ್ದು. ಈಗ ಇನ್ನೊಂದು ಕ್ವಶನ್ ಬರುತ್ತೆ, ವೈ ಡು ವಿ ವೇರ್ ಕಾಟನ್ ಕ್ಲೋತ್ಸ್ ಇನ್ ಸಮ್ಮರ್? ಕಾಟನ್ ಈಸ್ ಎ ಗುಡ್ ಅಬ್ಸರ್ವರ್ ಆಫ್ ವಾಟರ್, ಅಂದರೆ ಕಾಟನ್ ಬಂದು ವಾಟರ್ನ ಈಸಿಯಾಗಿ ಅಬ್ಸರ್ವ್ ಮಾಡ್ಕೊಳ್ಳೋದು. ಫಾರ್ ಎಕ್ಸಾಂಪಲ್, ನೀವು ಯಾವುದಾದ್ರೂ ಸಿಂಥೆಟಿಕ್ ಬಟ್ಟೆಗಳನ್ನ ತೊಗೊಂಡಿರ್ಬೋದು, ಸಿಲ್ಕ್ ಬಟ್ಟೆನೋ ಅಥವಾ ಪಾಲಿಸ್ಟರ್ ಬಟ್ಟೆನೋ ನೋಡಿ, ನೀವೇನಾದರೂ ನೀರು ಚೆಲ್ಲಿದಾಗ ಅದ್ರ ಮೇಲೆ ಹಾಕಿದ್ರೆ ಅದು ನೀರು ಎಳ್ಕೊಳ್ಳಲ್ಲ, ಅದೇ ಒಂದು ಕಾಟನ್ ಹಾಕಿದ್ರೆ ಅಂತೇಳಿದ್ರೆ ಅದು ನೀರನ್ನ ತುಂಬ ಚೆನ್ನಾಗಿ ಎಳ್ಕೊಳ್ಳುತ್ತೆ. ಅದೇ ರೀತಿಯೇ ನಮ್ಮ ಬಾಡಿಗೆ ಆಗಿರುವಂಥ ಏನಾದರೂ ಸ್ವೆಟಿಂಗ್ ಬರುತ್ತಲ್ಲ ನಮಗೆ ಬಿಸಿಲು ಜಾಸ್ತಿ ಆದಾಗ, ಅವಾಗ ಸ್ವೆಟ್ನೆಲ್ಲ ಬಂದು ಇದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಕಾಟನ್ನು, ಅವಾಗ ಆ ಕಾಟನ್ನಿಂದ ಈಸಿಯಾಗಿ ಎವಾಪ್ರೇಟ್ ಆಗೋಗ್ಬಿಡುತ್ತೆ ವಾಟರ್, ಅವಾಗ ನಮ್ಮ ಬಾಡಿ ಒಂದು ಸ್ವಲ್ಪ ಕೂಲಾಗಿ ಫೀಲ್ ಆಗುವಂಥದ್ದು. ನೆಕ್ಸ್ಟ್ ಕ್ವಶನ್, ವೈ ಡು ವಿ ಸಿ ವಾಟರ್ ಡ್ರಾಪ್ಸ್ ಆನ್ ಔಟರ್ ಸರ್ಫೇಸ್ ಆಫ್ ದಿ ಗ್ಲಾಸ್? ವೆನ್ ವಾಟರ್ ವೇಪರ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದಿ ಏರ್ ಕಮ್ಸ್ ಇನ್ ಟು ಕಾಂಟ್ಯಾಕ್ಟ್ ವಿತ್ ದಿ ಕೋಲ್ಡ್ ಗ್ಲಾಸ್ ಆಫ್ ವಾಟರ್, ಲೂಸಸ್ ಇಟ್ಸ್ ಎನರ್ಜಿ ಆ್ಯಂಡ್ ಗೆಟ್ಸ್ ಕನ್ವರ್ಟೆಡ್ ಟು ಲಿಕ್ವಿಡ್ ಸ್ಟೇಟ್. ದಿಸ್ ಇಸ್ ದಿ ರೀಸನ್ ಫಾರ್ ಸೀಯಿಂಗ್ ವಾಟರ್ ಡ್ರಾಪ್ಲೆಟ್ಸ್ ಔಟ್ಸೈಡ್ ದಿ ಸರ್ಫೇಸ್ ಆಫ್ ಎ ಕೋಲ್ಡ್ ಗ್ಲಾಸ್. ಏನಿದು ಕ್ಲಿಯರ್ ಕಟ್ ಎಕ್ಸ್ಪ್ಲನೇಷನ್ ಏನಿದೆ ಅಂತೇಳಿದ್ರೆ, ಒಂದು ನೀರಿನ ಗ್ಲಾಸಲ್ಲಿ ನಾವು ಏನಿದ್ರದ್ದು ಎಕ್ಸ್ಪ್ಲನೇಷನ್ ಅಂತೇಳಿದ್ರೆ, ಫಾರ್ ಎಕ್ಸಾಂಪಲ್ ಒಂದು ಕೋಲ್ಡ್ ಗ್ಲಾಸ್ ಇತ್ತು ಅಂದ್ಕೊಳ್ಳಿ, ಗ್ಲಾಸ್ ಫುಲ್ ಕೋಲ್ಡ್ ಇರುತ್ತೆ, ಅವಾಗ ಈಚೆ ಇರೋವಂಥ ಗಾಳಿ ಏನಿದೆ ಅಥವಾ ಗಾಳಿಯಲ್ಲಿರೋಂಥ ವಾಟರ್ ವೇಪರ್ ಏನಿದೆ ಅದು ಗ್ಲಾಸಿಗೆ ಟಚ್ ಆದಾಗ ಫುಲ್ ಕೂಲ್ ಆಗುತ್ತೆ, ಅವಾಗ ಕೂಲಿಂಗ್ ಎಫೆಕ್ಟ್ ಬಿದ್ದು ಅದೇನಾಗುತ್ತೆ ಲಿಕ್ವಿಡ್ ಫಾರ್ಮಲ್ಲಿ ಕನ್ವರ್ಟ್ ಆಗುತ್ತೆ. ಇದನ್ನೇ ನಾವು ನೋಡ್ಬೋದು ಯಾವ್ದಾದ್ರು ಗಾಡಿಯಲ್ಲಿರ್ಬೋದು, ತುಂಬ ಬೆಳಗ್ಗೆನೇ ನಾವು ಗಾಡಿ ತೆಗಿತಾ ಇದ್ದೀವಿ ಅಂದರೆ ವಾಟರ್ ಡ್ರಾಪ್ಲೆಟ್ಸ್ ಥರ ಎಲ್ಲ ಫಾರ್ಮ್ ಆಗಿರುತ್ತೆ, ಎಲೆಗಳ ಮೇಲೆ, ಗ್ಲಾಸ್ ಮೇಲೆ, ಇದೆಲ್ಲ ಕೂಡ ಫಾರ್ಮ್ ಆಗಿರುತ್ತೆ, ಇದಕ್ಕೆ ಇದೇ ಕಾರಣ. ಥ್ಯಾಂಕ್ ಯು.